ರೈಡ್ ವಿಚಾರ ಏನಾದರೂ ಅವ್ರಿಗೆ ತಿಳಿತು ಮಾಹಿತಿ ಹೋಯ್ತು ಅಂತ ಹೇಳಿದಾಗ ಲಾಡ್ಜಲ್ಲಿ ಇದ್ದಂತೆ ಅಷ್ಟು ಹೆಣ್ಮಕ್ಳನ್ನ ತೆಗೆದು ಆ ಗುಹೆ ಒಳಗಡೆ ಹಾಕಿ ಕ್ಲೋಸ್ ಮಾಡ್ಕೊಂಡ್ಬಿಡ್ತಾರೆ ಒಳಗಡೆ. ರಿಸೆಪ್ಷನಿಸ್ಟ್ ಕಾಲಲ್ಲಿ ಒಂದು ಬೆಲ್ ಇರುತ್ತೆ, ಗೊತ್ತುಬಿಟ್ರೆ ಅದು ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಮೇಲ್ಗಡೆ ಬರ್ಕೋತದೆ. ಹಂಗಾದ್ರೆ ಡೇಂಜರ್ ಅಂತ. ಅಕಸ್ಮಾತ್ ರಿಸ್ಕ್ ತಕೊಂಡು ನಾವು ಹೊಡೆದ್ ಬಿಟ್ರೆ ಅಲ್ಲಿ ಅಕಸ್ಮಾತ್ ಹೆಣ್ಮಕ್ಳು ಇಲ್ವೇ ಇಲ್ಲ ಅಂತ ಆಗ್ಬಿಟ್ರೆ ಪರ್ಮನೆಂಟ್ ಆಗಿ ನೀವು ಒಳಗಡೆ ಇರಬೇಕಾಗುತ್ತೆ. ಇದನ್ನ ಬಿಲ್ಡ್ ಮಾಡಕ್ಕೆ ಅಂತಾನೆ ನಮ್ಮ ಕರ್ನಾಟಕದಲ್ಲೇ ಒಂದು ಇಬ್ಬರು ಹೆಸರು ಮಾತ್ರ ಕೇಳಬರುತ್ತೆ ಅಷ್ಟೇ. ರೆಡ್ ಹ್ಯಾಂಡ್ ಆಗಿ ಶ್ರೀರಂಗಪಟ್ಟಣ ಮೈಸೂರಲ್ಲಿ ಅವನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದ ಒಂದು ಮನೆ ಒಳಗಡೆ ಸುಮ್ಮನೆ ಏನೋ ಹಾಕೊಂಡು ನೋಡ್ತಾರೆ. ಇದು ರಿಕ್ರಿಯೇಷನ್ ಹಾಲ್ ಅಂತಾನೆ, ಮನೋರಂಜನೆಗೆ ಟಿವಿ ಗಿವಿ ನೋಡ್ತಾರೆ ಈ ಟೈಮಲ್ಲಿ. ಸೊ ನೀವು ಇದ್ರೆ ಯಾವುದೇ ಎಂಟರ್ಟೈನ್ಮೆಂಟ್ ಡಿನೈ ಮಾಡಲ್ಲ, ಹೇ ಮನುಷ್ಯ ಸಾಕ್ಷಿ ಯಾವುದು ಡಿನೈ ಮಾಡಂಗಿಲ್ಲ. ಇವೆಲ್ಲ ಎಂಟರ್ಟೈನ್ಮೆಂಟ್ ಬೇಸಿಕ್ಸು. ಯಾವ ಟೈಮ್ ಒಂದು ಟೈಮ್ ಇರುತ್ತೆ, ಆ ಟೈಮಲ್ಲಿ ಅವ್ರು ನೋಡ್ಕೊಳ್ತಾರೆ. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೂ ಕೂಡ ಎಂಟರ್ಟೈನ್ಮೆಂಟ್ಗಳಿರ್ತಾರೆ. ನಾನು ಯಾವಾಗಲೂ ಅದನ್ನ ಪರ್ಸನಲೈಸ್ ಮಾಡಿಕೊಂಡೇ ನೋಡ್ತೀನಿ. ನಮ್ಮ ಮಕ್ಕಳಿಗೆ ಏನಿರುತ್ತೋ ಅದು ನಮ್ಮ ಎಲ್ಲ ಮಕ್ಕಳಿಗೆ ಇರಬೇಕಲ್ವಾ? ಮಕ್ಕಳು ಮಕ್ಕಳೇ ಅಲ್ವಾ? ಹಾಗಾಗಿ ಶಿಕ್ಷಣ ಇರಬಾರ್ದು ಅನ್ನೋದು. ಮಕ್ಕಳು ಯಾವುದೋ ಕಾರಣಕ್ಕೆ ಜಗತ್ತಲ್ಲಿರುವಂಥ ಅಸಮಾನತೆಗಳಿಂದ ಮಕ್ಕಳಲ್ಲಿರುವಂಥ ಕನಸುಗಳೇನು ಅಸಮಾನವಾಗಿರೋದಿಲ್ಲ, ಎಲ್ಲರಿಗೂ ಸಮಾನವಾಗಿರುತ್ತವೆ. ದೊಡ್ಡ ದೊಡ್ಡ ಕನಸು ಕಾಣ್ತಾ ಇರ್ತವೆ, ಎಲ್ಲರಿಗೂ ಬೇಕು ಅಂತಿರುತ್ತೆ. ಸಾಧ್ಯವಾದಷ್ಟು ಕೊಡಿಸೋದು, ಇಲ್ದಿದ್ರೆ ನೋಡೋಣ. ಇವೆಲ್ಲ ಸಾಧ್ಯತೆಗಳಿರು ಕೈಗೆಟುಕುವಂಥದ್ದು ಒಂದು ಎಂಟರ್ಟೈನ್ಮೆಂಟ್ಗಳು ಅಂದರೆ ಎನಿ ಟೈಮ್ ಹಾಕ್ಕೊಂಡು ಕುಣಿಯಕ್ಕೆ ನಾವು ಬಿಡಲ್ಲ, ನಮ್ಮ ಮನೇಲೂ ಬಿಡಲ್ಲ. ಹಾಗೆ 24/7 ಮಹಿಳಾ ಸಹಾಯವಾಣಿ ಇಲ್ಲಿ ಭಾಳಷ್ಟು ಹೆಣ್ಮಕ್ಳ ದೂರುಗಳು ದಾಖಲಾಗ್ತಾನೆ ಇರ್ತವೆ. ಸಹಾಯಕ್ಕೋಸ್ಕರ ಫೋನ್ ಮಾಡ್ತಾ ಇರ್ತಾರೆ. ಆದಷ್ಟು ರಾತ್ರಿ ಹೊತ್ತಿನಲ್ಲಿ ಏನೇನೋ ತೊಂದರೆಗಳಾಗ್ತವಲ್ಲ, ಅದಕ್ಕೆ ಇವರು ಕೆಲಸ ಮಾಡ್ತಾ ಇರುತ್ತೆ. 24/7 ರಾತ್ರಿ ಹೊತ್ತಿನಲ್ಲೂ ಅಲರ್ಟ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ನೈಟ್ ಡ್ಯೂಟಿಲಿ ಇರ್ತಾರೆ. ಮೂರು ಶಿಫ್ಟ್ ಇರುತ್ತೆ. ಇವರು ಕೂಡ ನಮ್ಮಲ್ಲೇ ಬೆಳೆದಂತ ಹೆಣ್ಮಗಳು. ಹಾಗೆ ಅವರು ಎಂ ಎಸ್ ಸಿ ಸೈಕಾಲಜಿ ಓದಿದ್ದಾರೆ, ಕರಾಟೆ ಬ್ಲ್ಯಾಕ್ ಬೆಲ್ಟ್. ಸೊ ಅವರು ಕೌನ್ಸಿಲರ್ ಆಗಿದ್ದಾರೆ. ಇದಕ್ಕೆ ಸರ್ಕಾರದ ಸಹಾಯವಾಣಿ ಆಗಿರ್ಬೋದು, ಬಟ್ ಒಡನಾಡಿ ಮೂಲಕ ಅನುಷ್ಠಾನಕ್ಕೆ ಬಂದಿರುವಂಥ ಸಹಾಯವಾಣಿ. ಅವರು ಇಲ್ಲಿ ಸಹಾಯವಾಣಿಯಲ್ಲಿ ಕೌನ್ಸಿಲರ್, ಆಪ್ತ ಸಮಾಲೋಚಕಿಯಾಗಿ ಕೆಲಸ ಮಾಡ್ತಾರೆ. ಅವ್ರ ಜೊತೆಯಲ್ಲಿ ನಮ್ಮ ಪ್ರಕೃತಿಯವರು ಕೂಡ ಸೋಷಿಯಲ್ ವರ್ಕರ್ ಆಗಿ ಕೆಲಸ ಮಾಡ್ತಾರೆ. ನಮ್ಮಲ್ಲಿ ಈಗ ನೊಂದಂಥ ಹೆಣ್ಮಕ್ಳು ಯಾರಿರ್ತಾರೆ ಸರ್? ಈಗ ಜಿಲ್ಲಾ ಆಗಿರ್ಬೋದು, ತಾಲೂಕ್ ವೈಸ್ ಆಗಿರ್ಬೋದು, ಇಲ್ಲ ಲೋಕಲ್ ಪ್ಲೇಸಲ್ಲಿ ಯಾರಿರ್ತಾರೆ, ನೊಂದಂಥ ಯಾರು ಹೆಣ್ಮಕ್ಳು ಇರ್ತಾರೆ? ಈಗ ಕೌಟುಂಬಿಕ ಸಮಸ್ಯೆ ಆಗಿರ್ಬೋದು, ವರದಕ್ಷಿಣೆ ಕಿರುಕುಳ ಆಗಿರ್ಬೋದು, ಸೆಕ್ಷುಲಿ ಅರೇಂಜ್ಮೆಂಟ್ ಆಗಿರ್ಬೋದು, ಈ ಥರ ಸಮಸ್ಯೆಗಳಿಗೆ ಸಂಬಂಧಪಟ್ಟಿರೋ ಯಾರು ನೊಂದಿರ್ತಾರೆ ಹೆಣ್ಮಕ್ಳು, ಅವರು ಸಂಸ್ಥೆಗೆ ಬರ್ತಾರೆ, ಹೆಲ್ಪ್ ಲೈನಿಗೆ ಬರ್ತಾರೆ. ಅವರು ಫಸ್ಟ್ ನಮ್ಮ ಹತ್ರ ಮಾತಾಡ್ತಾರೆ, ಏನು ಕಷ್ಟ ಏನಾಗಿದೆ ಅಂತ ಫಸ್ಟ್ ನಮ್ಮ ಹತ್ರ ಮಾತಾಡ್ತಾರೆ. ಅವ್ರದ್ದು ನಮ್ಮ ಹತ್ರ ಹೇಳ್ಕೊತಾರೆ, ಈ ಥರ ಆಗಿದೆ, ನಮಗೊಂದು ಹೆಲ್ಪ್ ಮಾಡಿ, ಇಲ್ಲ ನಮ್ಮ ಗಂಡನ ಕರೆಸಿ ಮಾತಾಡಿ ಒಂದು ಕುಟುಂಬನ ನಮ್ಗೆ ಸರಿಪಡಿಸ್ಕೊಡಿ ಅಂತ ಕೇಳ್ತಾರೆ. ಆ ಟೈಮಲ್ಲಿ ನಾವು ಅವ್ರನ್ನ ದೂರನ್ನ ಏನಿದೆ ನಾವು ಸಮಾಧಾನ ಆಗಿ ಕೇಳಿಸ್ಕೊಂಡು ಏನಿದೆ ನಾವು ಸಲಹೆನ ನಾವು ಕೊಡ್ತೀವಿ. ನೆಕ್ಸ್ಟ್ ಅವ್ರು ಕರೆಸಿ ಅಂತ ಅಂದ ಸಮಯದಲ್ಲಿ ಅವ್ರ ಗಂಡನ ನಾವು ಕರೆಸ್ತೀವಿ. ಅವ್ರ ಗಂಡ ಆಗಿರ್ಬೋದು, ಅತ್ತೆ ಆಗಿರ್ಬೋದು, ಮಾವ ಆಗಿರ್ಬೋದು, ಯಾರು ಆ ಹೆಣ್ಮಗಳಿಗೆ ಸಮಸ್ಯೆ ಮಾಡ್ತಾ ಇರ್ತಾರೆ ಅಂಥವ್ರನ್ನ ನಾವು ಕರೆದು ಕೌನ್ಸಿಲಿಂಗ್ ಮಾಡ್ತೀವಿ. ಇಬ್ಬರು ಸಮ್ಮುಖದಲ್ಲೇ ನಾವು ಕೂರಿಸಿ ಮಾತಾಡೋವಂಥದ್ದು, ಆವಾಗ ನಮಗೆ ಸತ್ಯ ಏನು ಅಂತ ಗೊತ್ತಾಗುತ್ತೆ, ಮತ್ತು ಯಾವ ಕಡೆಯಿಂದ ತಪ್ಪಾಗ್ತಿದೆ ಅಂತ ವಿಚಾರ ನಮ್ಗೆ ಗೊತ್ತಾಗ್ತಾಡ. ಇಬ್ಬರ ಹತ್ರ ನಾವು ಮಾತಾಡಿ ಮುಚ್ಚಳಿಕೆ ಪತ್ರ ನಾವು ಬರ್ಸ್ಕೋತೀವಿ. ಇನ್ನು ಮುಂದೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು, ಹೋಗಿ ಚೆನ್ನಾಗಿ ನೋಡ್ಕೋತೀವಿ. ಮತ್ತು ಮಕ್ಕಳಿಗೆ ಸಮಸ್ಯೆ ಓದಿಸೋದಾಗಿರ್ಬೋದು, ಎಜುಕೇಷನ್ ಕೊಡಿಸೋದಾಗಿರ್ಬೋದು, ಮಕ್ಕಳಿಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು, ತಂದೆ ಅಜ್ಜಿಯಿಂದ ಆಗಿರ್ಬೋದು, ಅಪ್ಪನಿಂದ ಆಗಿರ್ಬಾರ್ದು. ಆ ಥರ ಇದ್ದಾಗ ಅವ್ರಿಗೆ ನಾವು ಕೌನ್ಸಿಲಿಂಗ್ ಕೊಟ್ಟು ಮುಚ್ಚಳಿಕೆ ಪಡ್ಕೊಂಡು ಅವನ್ನ ನಾವು ರೀಇಂಟಿಗ್ರೇಟ್ ಮಾಡ್ತೀವಿ, ಗೂಡಿಸ್ತೀವಿ. ನೆಕ್ಸ್ಟು ನಾವು ಹೋಮ್ ವಿಸಿಟ್ ಮಾಡ್ತೀವಿ, ಫಸ್ಟ್ ಕೇಸ್ ಫಾಲೋಅಪ್ ಮಾಡ್ಕೋತೀವಿ, ಏನಾಗ್ತಿದೆ. 15 ದಿನಕ್ಕೊಂದ್ಸರಿ ನಾವು ಕಾಲ್ ಮಾಡ್ತೀವಿ ಅವ್ರಿಗೆ, ಕಾಲ್ ಮಾಡಿ ಏನಾಗಿದೆ, ಈಗ ಚೆನ್ನಾಗಿದೆಯಾ ಕುಟುಂಬ, ಯಾವ ರೀತಿ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ ಅಂತಂದಾಗ, ಏನು ಇಲ್ಲ ಚೆನ್ನಾಗಿದ್ದಾರೆ ಅಂತ ಒಂದು ಹೋಗಿ ನಾವು ಹೋಮ್ ವಿಸಿಟ್ ಆದರೂ ಮಾಡ್ಕೊಬರ್ತೀವಿ. ಮಾಡಿಕೊಂಡು ಒಂದು ಫೋಟೋ ತಗೋತೀವಿ ಅವ್ರದ್ದು ಫ್ಯಾಮಿಲಿಗೆ, ಮತ್ತು ಪ್ರತಿಯೊಂದನ್ನು ಅಕ್ಕಪಕ್ಕದವ್ರ ಹತ್ರ ನಾವು ವಿಚಾರ ಮಾಡ್ತೀವಿ, ಹೇಗಿದ್ದಾರೆ, ಈಗ ಜಗಳ ಆಗ್ತಾಯಿತ್ತು, ಈಗ ಹೇಗಿದ್ದಾರೆ, ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರಾ, ಏನ ಬೇರೆ ಕಡೆಯಿಂದ ಏನೋ ಸಮಸ್ಯೆ ಬರ್ತಾ ಇದೆ ಅವ್ರಿಗೆ ಅಂತೇಳಿ ನಾವು ಒಂದ್ಸರಿ ಹೋಮ್ ವಿಸಿಟ್ ಮಾಡಿ ನಾವೊಂದು ರಿಪೋರ್ಟ್ ಥರ ಮಾಡ್ಕೋತೀವಿ ಸರ್.
ಮತ್ತೆ ನಾವು ಫಾಲೋಅಪ್ ಅಲ್ಲಿ ಇರ್ತೀವಿ ನಾವು ಮತ್ತೆ ಅಂಗನವಾಡಿಯವರು ಇರ್ತಾರೆ ಅಂಗನವಾಡಿ ಮೂಲಕನೂ ನಾವು ಅವ್ರಿಗೆ ನಾವು ಹೋಗಕ್ಕೆ ಆಗಲಿಲ್ಲ ಅಂತಂದ್ರೂ ಅವ್ರಿಗೂ ನಾವು ವಿಚಾರ ಮಾಡಿ ಅವರು ಒಂದ್ಸರಿ ಹೋಮ್ ವಿಸಿಟ್ ಮಾಡಿ ನಮಗೆ ರಿಪೋರ್ಟ್ ಮಾಡ್ತಾ ಇರ್ತಾರೆ ಸರ್ ನಂಗೆ ಸಮಸ್ಯೆ ಇದೆ ಅಂತ ಫೋನ್ ಮಾಡಿ ಹೇಳೋ ವ್ಯವಸ್ಥೆ ಇದೆಯಾ ಹಾ ಸರ್ ಹೇಳ್ಬೋದು ಏನ್ ನಂಬರ್ 08214033664 08214033664 ಇದು ನಮ್ದು ಆಲ್ ಓವರ್ ನಮ್ದು ಕರ್ನಾಟಕ ಆಗಿರ್ಬೋದು ಮೈಸೂರು ಆಗಿರ್ಬೋದು ಎಲ್ಲೇ ಇದ್ರೂ ಅವ್ರು ನಮ್ ಕಾಲ್ ಮಾಡ್ತಾರೆ ಈ ತರ ಸಮಸ್ಯೆ ಆಗ್ತಿದೆ ಅಂತ ವಿಚಾರ ಹೇಳಿದ್ರೆ ನಾವು ಹೋಗಕ್ ಆಗ್ಲಿಲ್ಲ ಅನ್ನೋ ಪಕ್ಷದಲ್ಲಿ ನಮ್ಗೆ ಲೋಕಲ್ ಯಾರು ಇರ್ತಾರೆ ಅಲ್ಲಿ ಸಾಂತ್ವನ ಕೇಂದ್ರ ಯಾರು ಇರ್ತಾರೆ ಅವ್ರ ಮೂಲಕ ನಾವು ವಿಚಾರ ಮಾಡ್ತೀವಿ ಅವ್ರು ಕಾಂಟ್ಯಾಕ್ಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ಮಾಡಿ ನಾವು ಆ ಮೂಲಕ ನಾವು ಅಲ್ಲಿ ಆ ಕೌನ್ಸಿಲರ್ಸ್ ಇರ್ತಾರೆ ಅಲ್ಲಿ ಎನ್ ಜಿ ಒ ನಡೆಸ್ತಾ ಇರ್ತಾರಲ್ಲ ಆ ಇದ ಹತ್ರ ನಾವು ಮಾತಾಡಿ ನಾವು ಅವ್ರಿಗೆ ನೆರವು ಒದಗಿಸ್ಕೊಡ್ತೀವಿ ಸರ್ ಮಾಡ್ಬೋದು ಕನೆಕ್ಟ್ ಮಾಡ್ಕೋತೀವಿ ಸರ್ ಆದರೂ ಕೂಡ ಏನಾಗಿದೆ ಅಂತಂದ್ರೆ ಇದು ಹೆಲ್ಪ್ ಲೈನ್ ಒಡನಾಡಿ ಹೆಲ್ಪ್ ಲೈನ್ ಅಂತಲೇ ಜನ ಕನ್ಸಿಡರ್ ಮಾಡ್ಕೊಂಡಿರೋದು ಸರ್ಕಾರಿ ಹೆಲ್ಪ್ ಲೈನ್ ಅಂತ ಮಾಡಲಿಲ್ಲ ಇದು ಔಷಧಿ ಇದೇ ಡಾಕ್ಟರ್ ಕೊಟ್ರೇ ಸರಿ ಅಂತ ಅವ್ರ ತಲೆ ಒಳಗಡೆ ಇರುತ್ತೆ ಕೊಪ್ಪಳದವನು ಕೊಟ್ಟರೆ ಆಗೋದಿಲ್ಲ ಅವು ಎಲ್ಲ ಬರಲ್ಲ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ನೀವೇ ಮಾಡಬೇಕು ಅಂತ ಕೂತ್ಕೊಂಡ್ಬಿಡ್ತಾರೆ ಅದೊಂದು ನಂಬಿಕೆ ಅವ್ರದ್ದು ಹಾಗಾಗಿ ಥ್ರೂಔಟ್ ಕರ್ನಾಟಕದಿಂದ ಕೇಸ್ಗಳು ಬರ್ತಾ ಇರ್ತವೆ ಯಾವುದು ಸಮಾಧಾನಕರವಾಗಿ ಆಪ್ತ ಸಮಾಲೋಚನೆ ಮೂಲಕ ಬಗೆಹರಿಸ್ಬೋದು ಅದನ್ನ ಮಾತ್ರ ಆ ರೀತಿಯಾಗಿ ಅವ್ರು ಹೇಳಿ ಮೇಡಮ್ ಹೇಳಿರೋವಂಥದ್ದು ಮಣಿ ಹೇಳಿರೋದು ಆದರೆ ಕಾನೂನಿನ ಸಂಘರ್ಷದಲ್ಲಿರುವಂಥವು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ರೇಪ್ ಆಗ್ಬೋದು ಅಥವಾ ಅಸಾಲ್ಟ್ ಆಗ್ಬೋದು ಮರ್ಡರ್ ಆಗ್ಬೋದು ಸಿಕ್ಕಾಪಟ್ಟೆ ಒಡೆದು ಬಡದು ಎಂಥದ್ದಲ್ಲದಾಗ ಅದು ಕ್ರೈಮೇ ಅದಕ್ಕೆ ಕೌನ್ಸಿಲಿಂಗ್ ಇಲ್ಲ ಕೌನ್ಸಿಲಿಂಗ್ ಮಾಡಬಾರ್ದು ಕೌನ್ಸಿಲಿಂಗ್ ಮಾಡೋದಲ್ಲ ಇಷ್ಟೆಲ್ಲ ಮಾಡಿದವನು ನಾಳೆ ಮದುವೆ ಮಾಡಿಸ್ಬಿಡ್ತಾರೆ ಕೆಲವರು ರೇಪ್ ಮಾಡಿದ್ಯಾ ಹಂಗಾರೆ ಇವಣ್ಣೆ ಮದುವೆ ಮಾಡಿಸ್ಬೋದು ಮಾಡಿಸ್ಬಾರ್ದು ರೇಪ್ ರೇಪಿಸ್ಟನ್ನ ಹೆಂಗೆ ಮದುವೆ ಮಾಡಿಸ್ತೀರಿ ಒಳ್ಳೆ ಕಥೆ ಆಯ್ತಲ್ಲ ಅದು ತುಂಬ ಕ್ರೂಡ್ ಮೆಥಡ್ ಅದು ಹಳ್ಳಿಗಳಲ್ಲಿ ಮಾಡ್ತಾರೆ ಅವನು ರೇಪ್ ಮಾಡಿಬಿಟ್ಟಿದ್ದಾನೆ ಹಂಗಾಗಿ ಮದುವೆ ಮಾಡ್ಬೋದು ಜೀವನ ಹಾಳು ಮಾಡೋ ಸ್ವಾಮಿ ಅವ್ನು ಮದುವೆ ಮಾಡಿಸಿ ಈ ಸಿನಿಮಾ ಅದು ಈಸಿ ಅದು ಅವನಿಗೆ ಅವನು ವರ್ಷ ಪೂರ್ತ ಇನ್ನು ರೇಪ್ ಮಾಡ್ತಾನೆ ಇರ್ತಾನೆ ಇನ್ಯಾರನ್ನ ಕಟ್ಕೋತಾನೆ ಅದು ಬೇರೆ ವಿಚಾರ ಸಾಕಷ್ಟು ನಿದರ್ಶನಗಳಾಗಿರುತ್ತೆ ನಿದರ್ಶನಗಳು ಅದು ಮಾಡಿಸ್ಬಾರ್ದು ರೇಪ್ ರೇಪಿಸ್ಟ್ ಅಷ್ಟೇ ನೋಡಬೇಕು ರೇಪ್ಗೆ ಏನು ಹೇಳುತ್ತೆ ಐ ಪಿ ಸಿಯಲ್ಲಿ ಸಿ ಆರ್ ಪಿ ಸಿಯಲ್ಲಿ ಏನು ಪ್ರೊಸೀಜರ್ ಇದೆ ಅದರ ಪ್ರಕಾರ ಮಾಡಿ ಕಳಿಸ್ತಾ ಇರಬೇಕು ಸೊ ಎಲ್ಲ ಕೆಲಸಗಳು ಮಾಡ್ತಾರೆ ಇವ್ರ ಕೆಲಸಗಳು ಇವರೇನು ಹೇಳಿದ್ರೆ ಅದಕ್ಕಿಂತ ಜಾಸ್ತಿ ಇದೆ ವಿಸಿಟ್ಸ್ ಒಂದೇ ಅಲ್ಲ ಆಸ್ಪತ್ರೆಗೆ ಹೋಗ್ಬೇಕು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಸಖಿ ಒನ್ ಸ್ಟಾಪ್ಗೆ ಹೋಗ್ಬೇಕು ಮೆಡಿಕಲ್ ಚೆಕಪ್ಗೆ ಹೋಗ್ಬೇಕು ಮೆಡಿಕಲ್ ಚೆಕಪ್ ಮಾಡಿಸ್ಬೇಕು ಎಲ್ಲ MLC ಮಾಡಿಸ್ಬೇಕು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು FIR ಮಾಡಿಸ್ಬೇಕು ಫಾಲೋ ಅಪ್ ಮಾಡಬೇಕು ಕೌನ್ಸಿಲಿಂಗ್ ವೆರಿ ಸ್ಮೂತಾಗಿ ಕಾಣುತ್ತೆ ಕೌನ್ಸಿಲಿಂಗ್ ಅಂತಂದರೆ ವೆರಿ ಸಾಫ್ಟ್ ವರ್ಷನ್ ಅದಲ್ಲ ಕೌನ್ಸಿಲಿಂಗ್ ಇಸ್ ಅನ್ ಆನ್ ಪ್ರೋಸೆಸ್ ಪ್ರೋಸೆಸ್ ಅದು ಅದೇನು ಎಲ್ಲೂ ಸ್ಟಾಪ್ ಆಗಲ್ಲ ನಡೀತಾ ಇರುತ್ತೆ ಸೊ ಇವ್ರ ಸ್ಯಾಲ್ರಿ ಗೌರ್ಮೆಂಟ್ ಸ್ಯಾಲ್ರಿ ಗೌರ್ಮೆಂಟಿಂದ ಬರುತ್ತೆ ಬರಲ್ಲ ಬರದಿ ಸಂಸ್ಥೆಯವರೇ ನಮ್ಮ ಸಂಸ್ಥೆಯಿಂದ ಕೊಡ್ತೀವಿ ಗೌರ್ಮೆಂಟ್ ಪರ್ಮನೆಂಟ್ ಎಂಪ್ಲಾಯಿ ಅಲ್ಲ ಇಲ್ಲಿರೋ ಫೈಲ್ಸ್ ಅದೇ ಸಮಾಲೋಚನೆ ಇದೆ ಫೈಲ್ಸ್ ಇದು ಹಾ ಸರ್ ಪ್ರಾಬ್ಲಮ್ ಇದೆ ಏನಿರುತ್ತೆ ಅದೇ ಫೈಲ್ ಬಂದಿದೆ ಇದಿಷ್ಟೇ ಅಲ್ಲ ಇದು 2000 ಎಷ್ಟರಿಂದಿದೆ 2016-17 ರಿಂದ ಇರೋದು ಅಯ್ಯೋ ಇಲ್ಲ ಇಲ್ಲ ಸರ್ ಅಲ್ಲಿ ಈ ಮೇಲ್ಗಡೆ ಈ ಕಡೆ ಎಲ್ಲ ಇದೆ ತೀರಾ ಅಲೆದು ನಮ್ದು ಸಾಂತ್ವನ ಬರೋಕ್ಕಿಂತ ಮೊದಲೇ ರಿಜಿಸ್ಟರ್ ಆಗಿತ್ತಲ್ಲ ಕೇಸ್ ಅದೆಲ್ಲ ಮೇಲ್ಗಡೆ ಇರುವಂತ ಫೈಲ್ಸ್ 1992 ಇದೆ 32-30 ವರ್ಷದ ಫೈಲ್ಸ್ ಇದೆ ಅಲ್ಲಿಂದನೂ ಇದೆ ಫೈಲ್ಸ್ ಸರ್ ಅಂದರೆ ಸ್ಟ್ಯಾನ್ಲಿ ಸರ್ ಈ ಫೈಲ್ಗಳೆಲ್ಲ ಇರಬಾರ್ದು ಅಂದ್ರೆ ನಾವು ಸರಿ ಇರಬೇಕು ಅಷ್ಟೇ ನೀವು ಹೇಳ್ತಿರೋದು ಗಂಡಸು ಅಂತ ಅನ್ಸ್ಕೊಂಡು ನೆಟ್ಟಿಗಿರೋ ಫೈಲೇ ಇರಲ್ಲ ಈ ರ್ಯಾಕ್ ಎಲ್ಲ ಖಾಲಿ ಆಗುತ್ತೆ ಅಲ್ಲೇ ಆಗುತ್ತೆ ಇವೆಲ್ಲ ನಿಮ್ಮ ಕಾರ್ಯಾಚರಣೆಗಳು ಕಾರ್ಯಾಚರಣೆಗಳು ಓಕೆ ಈಗ ಸೆಂಟ್ರಲ್ ಜೈಲ್ ಇದೆಲ್ಲ ಹ್ಞೂ ಇದಾಯ್ತಾ ಟ್ರಯಲ್ ಮುಗಿತಾ ಇಲ್ಲ ಬೇಲೇ ಸಿಗಲಿಲ್ಲ ಬೇಲ್ ಕ್ಯಾನ್ಸಲ್ ಆಯಿತು ಹೈಕೋರ್ಟಲ್ಲಿ ಇವಾಗ ಇನ್ನೇನಿದ್ರು ಸುಪ್ರೀಂ ಕೋರ್ಟಲ್ಲೇ ಓಡಾಡಬೇಕು ಅವನು ನಮ್ಮಲ್ಲಿ ಯಾಕೆ ಟ್ರಯಲ್ ಮೊದಲಿಂದನು ಹಂಗೇನೆ ಅಲ್ವಾ ಮೊದಲಿಂದ ಹಂಗೇನೆ ಡಿಲೇಡ್ ಪ್ರೊಸೀಜರ್ಸು ಕೆಲವೊಂದು ಕೇಸಲ್ಲಿ ಬೇಲ್ ಸಿಗದೆ ಟ್ರಯಲ್ ಮುಂದುವರಿತಾ ಇದ್ರೇ ಒಳ್ಳೆಯದು ಇಂಥವ್ರಿಗೆ ಒಂದೇ ಸಲ ಟ್ರಯಲ್ ಆಗಿಬಿಟ್ಟು ಒಂದೊಂದು ಸಲ ಏನಾಗ್ಬಿಡುತ್ತೆ ಎಕ್ವಿಟ್ ಆಗ್ಬಿಡ್ತಾರೆ ಇವರು ರೆಗ್ಯುಲರ್ ಇದೇ ಕೆಲಸಗಳು ಜಾಸ್ತಿ ನಮ್ದು ಇದ್ರನ್ನೆಲ್ಲ ಜಾಸ್ತಿ ಕೆಲಸಗಳು ಮಾಡ್ತಾರೆ
ನನ್ನ ಹೆಸರು ಸುಮಾ. ರೆಸ್ಕ್ಯೂ ಟೀಮ್ ಅಲ್ಲಿ 2 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ, ಫೀಲ್ಡ್ ಆರ್ಗನೈಸರ್ ಆಗಿ. ಇವರೇ ಟೀಮ್ ಹೆಡ್ ಸರ್. ನನ್ನ ಹೆಸರು ಪ್ರದೀಪ್ ಅಂತ ಹೇಳಿ, ನಾನು MSW ಮಾಡಿ ಇಲ್ಲಿ ಒಂದು 10 ವರ್ಷಗಳಿಂದ ಒಡನಾಡಿ ಸೇವಾ ಸಂಸ್ಥೆಯಲ್ಲಿ ನಮ್ಮ ರೆಸ್ಕ್ಯೂ ಟೀಮಲ್ಲಿ ಇನ್ವೆಸ್ಟಿಗೇಷನ್ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಮೈಸೂರಲ್ಲಿ ಅಥವಾ ಬೇರೆ ಕಡೆ ಎಲ್ಲಾದರೂ ಪ್ರಾಸ್ಟಿಟ್ಯೂಷನ್ ಎಲ್ಲಾದರೂ ನಡೀತಾ ಇದ್ದರೆ ನಮ್ಮ ಇನ್ಫಾರ್ಮರ್ಗಳು ಕೆಲವೊಂದು ಮಾಹಿತಿಗಳನ್ನ ಕೊಡ್ತಾರೆ, ಪೊಲೀಸವರುಗೂ ಕೊಡ್ತಾರೆ ನಮಗೂ ಕೊಡ್ತಾರೆ. ಬಟ್ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಎಲ್ಲಿ ಪೊಲೀಸವರು ಆ ಕೆಲಸ ಮಾಡ್ತಿರಲ್ವೋ ಅಂಥ ಟೈಮಲ್ಲಿ ಒಡನಾಡಿ ಸಂಸ್ಥೆಗೆ ಮಾಹಿತಿ ಕೊಡ್ತಾರೆ. ಯಾಕಂತ ಹೇಳಿದ್ರೆ, ಇವರಾದರೂ ಅದನ್ನು ಕರೆಕ್ಟಾಗಿ ಮಾಡ್ತಾರೆ, ಪೊಲೀಸವ್ರನ್ನ ಕರ್ಕೊಂಡ್ಬಂದು ಮಾಡ್ತಾರೆ ಅಂತ. ಮೇಯ್ನಾಗಿ ನಾವು ರೆಸ್ಕ್ಯೂ ಮಾಡಬೇಕಾದ್ರೆ ನಮ್ಮ ಒಡನಾಡಿ ಸಂಸ್ಥೆ ಒಂದೇ ಡೈರೆಕ್ಟಾಗಿ ಹೋಗಿ ಅಲ್ಲಿ ಹೆಣ್ಮಕ್ಳನ್ನ ರಕ್ಷಣೆ ಮಾಡ್ಕೊಂಬಂದ್ಬಿಡಲ್ಲ, ಅದ್ರ ಬದಲಾಗಿ ಸೇಮ್ ಕಾನೂನು ರೀತಿ ಏನೇನು ಕ್ರಮಗಳಿದೆಯೋ ಅದೇ ರೀತಿ ಪೊಲೀಸವ್ರನ್ನ ಹೋಗಿ ಮಾತಾಡಿಸಿ, ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ವಿಚಾರ ತಿಳಿಸಿ, ಆ ಪ್ಲೇಸ್ ಯಾರು ಒಂದು ಮಾಹಿತಿ ಕೊಟ್ಟಿರ್ತಾರೋ ಆ ಮಾಹಿತಿ ಮೇಲೆ ನಾವು ಒಂದು ಸ್ವಲ್ಪ ಗ್ರೌಂಡ್ ವರ್ಕ್ಗಳನ್ನ ಮಾಡಿರ್ತೀವಿ, ಅದು ನಿಜನಾ ಇಲ್ಲ ಸುಳ್ಳ ಅನ್ನೋದ್ರ ಬಗ್ಗೆ ವೆರಿಫಿಕೇಷನ್. ನಾವು ಬಂದಂಥ ಮಾಹಿತಿಗಳನ್ನ ನಾವು ಬೇರೊಬ್ಬರಿಗೂ ಹೇಳಿ, ಈಗ ನಮ್ಮ ಟೀಮು ಇನ್ನೊಂದು ಇಬ್ಬರು ಇದ್ದಾರೆ, ಅವರೆಲ್ಲ ಹೋಗಿದ್ದಾರೆ, ಒಂದು 6-7 ಜನ ಇದ್ದೀವಿ. ಬಟ್ ಇದು ಆಫೀಸಲ್ಲಿರೋದಷ್ಟೇ, ಇನ್ನು ಹೊರಗಡೆ ಇನ್ಫಾರ್ಮೆಂಟ್ಸ್ಗಳಂತೂ ತುಂಬ ಜನ ಇರ್ತಾರೆ, ಅವರು ಮಾಹಿತಿಗಳನ್ನ ಕೊಡ್ತಾರೆ. ನಾವು ಆ ಮಾಹಿತಿಗಳನ್ನ ನೋಡಿ, ಆ ಮಾಹಿತಿಗಳು ಅವ್ರು ಏನು ಪ್ಲೇಸ್ ಹೇಳಿರ್ತಾರೋ ಅದರಲ್ಲೆಲ್ಲ ಅವ್ರು ಹೇಳ್ದಂಗೆ ಇದೆಯಾ ಏನು ಅಂತ ಹೇಳಿ ನಾವು ಬೇರೆ ರೀತಿಯ ಅದನ್ನು ಒಂದು ಇನ್ವೆಸ್ಟಿಗೇಷನ್ನ ಮಾಡ್ತೀವಿ. ಆ ಇನ್ವೆಸ್ಟಿಗೇಷನ್ ಮಾಡಿ ನಮಗೆ ಕನ್ಫರ್ಮ್ ಆದಾಗ ನಾವು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳನ್ನ ಕರ್ಕೊಂಡೋಗಿ ನಾವು ಆ ಪ್ಲೇಸಲ್ಲಿದ್ದಂಥ ಹೆಣ್ಮಕ್ಳನ್ನ ರಕ್ಷಣೆ ಮಾಡ್ತೀವಿ. ಇದು ನಮ್ಮ ರೆಸ್ಕ್ಯೂ ಟೀಮ್ದು ಕೆಲಸ. ಮೊದಲು ಇದು ಈ ವೇಶ್ಯಾವಾಟಿಕೆ ಅನ್ನೋಂಥದ್ದು ಮೊದಲು ಲಾಡ್ಜ್ಗಳಲ್ಲಿ ತುಂಬ ದುಪ್ಪಟ ಪ್ರಮಾಣದಲ್ಲಿ ನಡೀತಾ ಇತ್ತು. ಅಲ್ಲಿ ನೋಡ್ಬೋದು ನೀವು ಆಲ್ ಓವರ್ ಕರ್ನಾಟಕದಲ್ಲಿ ರೈಡ್ಗಳನ್ನ ಮಾಡಿರೋಂಥ ಪ್ಲೇಸ್ಗಳು. ಬೆಂಗಳೂರು ಹುಬ್ಳಿ ಇಲ್ಲೆಲ್ಲ ನೋಡ್ತಿರಲ್ವಾ, ಇದು ಗೋಡೆ ಏನು ಕಾಣ್ತಿಲ್ಲ, ಅದನ್ನ ಮಧ್ಯದಲ್ಲಿ ಈ ತರ ಇರುತ್ತೆ. ಓ, ಒಂದು ಕಿಟಕಿ ಬಾಗ್ಲದು ಡೋರೇ, ಅದು ಡೋರು ಕಬ್ಬಿಣದ ಬಾಗ್ಲು, ಅದಕ್ಕೊಂದು ಟೈಲ್ಸ್ ಅಂಟಿಸಿರ್ತಾರೆ, ಅದನ್ನ ಎಳೆದು ಕೂರಿಸ್ಬಿಟ್ರೆ ಈ ತರ ಕ್ಲೋಸ್ ಆಗ್ಬಿಡ್ತದೆ, ನಿಮ್ಗೆ ಎಲ್ಲಿ ಅಂತ ಗೊತ್ತಾಗಲ್ಲ. ಅದು ಗೋಡೆನೇ ಅಂತ ಅನ್ಸ್ಬಿಡ ಗೋಡೆ, ಅದ್ರ ಒಳಗಡೆ ಹೆಣ್ಮಕ್ಳು ಇಟ್ಟಿರ್ತಾರೆ. ಅಂದ್ರೆ ಎನಿ ಟೈಮ್ ಅಲ್ಲಿ ಇಟ್ಟಿರಲ್ಲ, ಬದಲಾಗಿ ಪೊಲೀಸು ರೈಡ್ಗೆ ಬರ್ತಾರಲ್ಲ, ರೈಡ್ ವಿಚಾರ ಏನಾದ್ರು ಅವ್ರಿಗೆ ತಿಳಿತು ಮಾಹಿತಿ ಹೋಯ್ತು ಅಂತ ಹೇಳಿದಾಗ ಲಾಡ್ಜಲ್ಲಿ ಇದ್ದಂತೆ ಅಷ್ಟು ಹೆಣ್ಮಕ್ಳನ್ನ ತೆಗೆದು ಆ ಗುಹೆ ಒಳಗಡೆ ಹಾಕಿ ಕ್ಲೋಸ್ ಮಾಡ್ಕೊಂಡ್ಬಿಡ್ತಾರೆ ಒಳಗಡೆ. ಕಾಲಲ್ಲಿ ಒಂದು ಬೆಲ್ ಇರುತ್ತೆ, ರಿಸೆಪ್ಷನ್ ಅಲ್ಲಿ ಒಂದು ಕಾಲ್ ಇರ್ತಾನ ರಿಸೆಪ್ಷನಿಸ್ಟ್, ಕಾಲಲ್ಲಿ ಒಂದು ಬೆಲ್ ಇರುತ್ತೆ, ಗೊತ್ತುಬಿಟ್ರೆ ಅದು ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಮೇಲ್ಗಡೆ ಬರ್ಕೋತ. 4th ಫ್ಲೋರ್ 5th ಫ್ಲೋರ್ ಅಲ್ಲಿ ಅಲಾರಾಮ್ ಹೋಗುತ್ತೆ, ಮಂತ್ರ ಇದ್ದಂಗೆ, ಹಂಗೆ ಏನೋ ಯಾವ್ದಾವ್ ಒಂದು ಮಂತ್ರ ಹೇಳ್ತಾ ಇರುತ್ತೆ, ಹಂಗ ಡೇಂಜರ್ ಅಂತ ಮಂತ್ರ ಹೇಳೋದೇ ಡೇಂಜರು. ಹಂಗೆ ಹೇಳ್ದಾದ ತಕ್ಷಣ ಏನಾಗುತ್ತೆ, ಎಲ್ಲ ಅಲರ್ಟ್ ಆಗಿ ಮಧ್ಯದಲ್ಲಿ ಒಂದು ಬಾಗ್ಲಿರುತ್ತೆ, ಇನ್ನೊಂದು ಸೇಫ್ಟಿ ಬಾಗ್ಲಿರುತ್ತೆ ಕಬ್ಬಿಣದ್ದು, ಅದನ್ನು ಹಾಕ್ಬಿಡ್ತಾರೆ ಒಳಗಡೆಯಿಂದ ಯಾರು ಒಳಗಡೆ ಬರೋದಂಗೆ. ಮತ್ತೆ ಒಳಗಡೆ ಇರುವವರೆಲ್ಲ ಇಂಥ ಬಿಲದಲ್ಲಿ ಔಸ್ಕೊ ಇದ್ರೊಳಗೆ ಹಾಕಿ ಅವರೇ ಲಾಕ್ ಮಾಡ್ಕೊಂಡ್ಬಿಡ್ತಾರೆ ಒಳಗಡೆಯಿಂದ. ಲಾಕ್ ಇರುತ್ತೆ, ಲಾಕ್ ಹಾಕ್ಬಿಟ್ರೆ ಒಳಗಡೆಯಿಂದ ಲಾಕ್ ಹಾಕಿದ್ರೆ ಹೊರಗಡೆಯಿಂದ ತೆಗಿಲಿಕ್ಕೆ ಬರೋದಿಲ್ಲ. ಮೇಯ್ನಾಗದ್ದು ಯಾವ ಪ್ಲೇಸಲ್ಲಿ ಯಾವ ರೂಮಲ್ಲಿ ಅದೇ ಅನ್ನೋದು ಗೊತ್ತಾಗಲ್ಲ. ಕೆಲವೊಂದು ಟೈಮಲ್ಲಿ ವಾಶ್ರೂಮಲ್ಲಿ ಮಾಡಿಬಿಡ್ತಾರೆ, ಆಲ್ಮೋಸ್ಟ್ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಾಶ್ರೂಮಲ್ಲಿ ಮಾಡ್ತಾರೆ. ಯಾಕಂದರೆ ಅಲ್ಲಿರೋ ಸ್ಮೆಲ್ಗೆ ನಾವು ಯಾರು ಆ ಕಡೆ ಹೋಗಿ ಅದನ್ನು ಸರ್ಚ್ ಮಾಡಲ್ಲ ಅನ್ನೋ ಇಂಟೆನ್ಷನ್, ಹಂಗಾಗಿ ಐ ಡೌಟ್ಸ್ಗಳನ್ನ ವಾಶ್ರೂಮಲ್ಲಿ ಮಾಡ್ತಾರೆ. ಇನ್ನೊಂದು ನಮ್ಮ ಲಾಡ್ಜ್ಗಳಲ್ಲಿ ಕಾಟ್ಗಳಿರುತ್ತಲ್ಲ, ಕಾಟ್ಗಳದ್ದು ಬ್ಯಾಕ್ ಸೈಡ್ ಗೋಡೆ, ಕಾಟ್ನ ಹಿಂಗೆ ಇಟ್ಟಿರ್ತಾರೆ, ಇದ್ರ ಹಿಂಭಾಗ ಗೋಡೆ ಇರ್ತದೆ, ಇದ್ರ ಒಳಗಡೆ ಮಾಡಿ ಆ ಕಾಟ್ನ ಈ ಕಡೆ ಚಿರುಗಿಸಿ ಅಲ್ಲ ಒಂದು ಡೋರು, ಅದ್ರ ಒಳಗಡೆ ಒಕ್ಕಳೋದು. ಡ್ರೈನೇಜ್ನೇ ಬಿಡಲ್ಲ ಇಲ್ಲಿ ನೋಡಿ, ಡ್ರೈನೇಜ್ ಇದು ಇಲ್ಲಿ ಇಲ್ಲಿ ಫಸ್ಟ್ ಒಂದು ಪಿಕ್ ನೋಡಿ, ಇಲ್ಲಿ ಮೂರಿ ಗುಂಡಿ ಇಲ್ಲಿ ಇಲ್ಲಿ, ಇದ್ರ ಒಳಗಡೆಯಿಂದ ಹೋದ್ರೆ ಇದ್ರೊಳಗೆ ಒಂದು ಬಾಗಿಲು ಇರುತ್ತೆ, ಡ್ರೈನೇಜ್ ನೀರು ಹರಿತಾ ಇರುತ್ತೆ, ಇದ್ರೊಳಗೆ ಒಂದು ಬಾಗಿಲು ಇರುತ್ತೆ, ಆ ಬಾಗಿಲು ಓಪನ್ ಮಾಡಿ ಒಳಗಡೆ ಹೋದ್ರೆ ಅಂಡರ್ ಗ್ರೌಂಡು, ಅದ್ರ ಮೇಲೆ ಪಪ್ಪಾಯ ಅದು ಇದು ಕಬ್ಬು ಗಿಬ್ಬು ಬೆಳೆದಿರ್ತವೆ, ಆಗಲ್ಲ ಆ ಥರ ವಿಚಾರಗಳು. ಇದು ನೋಡಿ, ಇದು ಟಿವಿ ಸ್ಟ್ಯಾಂಡ್ ಥರ ಕಾಣುತ್ತೆ, ಟಿವಿ ಸ್ಟ್ಯಾಂಡ್ ಇದ್ರೊಳಗಡೆ ಗುಪ್ತ ಗುಹೆ, ಗುಪ್ತ ಗುಹೆ. ನಿಮ್ಗೆ ಅದು ವಿಡಿಯೋ ನೋಡಿದ್ರೆ ತುಂಬ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಸರ್. ಈಗ ನೀವು ಲಾಡ್ಜ್ ಹೋಗ್ತೀರ ಅಂತ ಇಟ್ಕೊಳ್ಳಿ, ನಿಮಗೆ ಗುದ್ದೋದು ವಂಚದು ಆ ಥರ ಏನು ಮಾಡಲ್ಲ, ಯಾಕಂದ್ರೆ ಜೊತೆಲಿ ಪೊಲೀಸವ್ರು ಇರ್ತಾರಲ್ಲ ಸರ್. ಕೆಲವೊಂದು ಟೈಮಲ್ಲಿ ಪೊಲೀಸವರು ಅವ್ರ ಜೊತೆ ಇನ್ವಾಲ್ವ್ ಆದಾಗ ಆಪೋಸಿಟ್ ಅವರು ಕೇಸ್ ಹಾಕೋಂಥದ್ದು ಇರುತ್ತೆ ಅಲ್ಲಿ. ಈಗ ನಾವು ಹೋದಾಗ ಈ ಐಡೌಟ್ಸ್ಗಳಗಡೆ ಹೆಣ್ಮಕ್ಳನ್ನ ಹಾಕ್ಬಿಡ್ತಾರೆ, ನಮಗೆ ಅದು ಸಂಪೂರ್ಣ ಮಾಹಿತಿ ಇಲ್ಲ ಅಂತ ಸಂದರ್ಭದಲ್ಲಿ ಆ ಹೆಣ್ಮಕ್ಳನ್ನ ನಾವು ಪತ್ತೆ ಮಾಡೋದಕ್ಕಾಗಲ್ಲ.
ಅವಾಗ ಏನು ಲಾಡ್ಜ್ ಓನರ್ಗಳು ಮ್ಯಾನೇಜರ್ ಯಾರು ಇರ್ತಾರೋ ಅವರು ನಮ್ಮ ಮೇಲೆ ಒಂದು ಡಿಫಾಮೇಷನ್ ಕೇಸ್ ಹಾಕಕ್ಕೆ ಶುರು ಆಯ್ತಾರೆ. ಇವ್ರು ಬಂದರು ನಮ್ಮ ಲಾಡ್ಜ್ ಹೆಸರನ್ನ ಹಾಳು ಮಾಡಿದ್ರು, ಇಲ್ಲಿ ಇದೊಂದಷ್ಟು ದುಡ್ಡನ್ನ ಎತ್ಕೋದ್ರು ಅಂತ ಹೇಳಿ ಆ ಥರದ್ದು ಒಂದಷ್ಟು ಕೇಸ್ಗಳು ಬಿದ್ದವೆ ಸರ್. ಅದರ ಫೇಲ್ ಆಗಿರೋದು ಇದೆ ನಿಮ್ಮ ರೇಟ್ಸ್ಗಳು ಸರ್? ಫೇಲ್ ಅಂತ ಹೇಳಕ್ ಬರೋದಿಲ್ಲ, ನಾಟ್ ಸಕ್ಸಸ್ಫುಲ್ ಅಂತ. ಅದು ಎರಡಕ್ಕೂ ವ್ಯತ್ಯಾಸ ಇದೆ. ಫೇಲ್ಯೂರ್ ಅಲ್ಲ ಅದು, ಅದು ನಮ್ಮದು ಕರೆಕ್ಟಾಗಿನೇ ಇದಾಗಿದೆ. ಫೇಲ್ ಅಂತಂದರೆ ನಾನ್ ಕೋಆಪ್ರೇಟ್ ಆದಾಗ, ಪೊಲೀಸ್ನವರು ನಾನ್ ಕೋಆಪ್ರೇಟ್ ಆಗಿದ್ದು ಇದ್ದಾಗ ನಾವು ಅದನ್ನು ಸಾಧಿಸ್ಕೊಂಡು ಬರಲಿಕ್ಕೆ ಆಗದೆ ಇರೋದು. ನಮ್ಗೆ ಗೊತ್ತಿರುತ್ತೆ ಈ ಗೋಡೆ ಒಳಗಡೆ 6 ಜನ ಇದ್ದಾರೆ ಗೊತ್ತು, ನಾವು ಅಷ್ಟು ಹಾರ್ಡ್ ವರ್ಕ್ ಮಾಡಿ ಇಟ್ಸ್ ನಾಟ್ ಫೇಲ್ ಅಂತ. ನಮ್ಮ ಸಕ್ಸಸ್ ಅದು ಫೈಂಡ್ ಔಟ್ ಮಾಡಿದ್ದೀವಿ. ಹೇಳ್ತಾ ಇದ್ದೀನಿ ಇನ್ಸ್ಪೆಕ್ಟ್ರಿಗೆ, ಇದನ್ನ ಹೊಡಿಬೇಕು, ಅದನ್ನ ಹೊಡಿಯೋಂಗಿಲ್ಲ ರೀ ನಾವು, ಅದು ಬ್ರೇಕ್ ಓಪನ್ ಮಾಡುವಂಥದ್ದಕ್ಕೆಲ್ಲ ನಮ್ಗೆ ಪರ್ಮಿಷನ್ ಇಲ್ಲ ಅಂದ್ಬಿಡ್ತಾರೆ. ಆವಾಗ ರಿಸ್ಕ್ ಯಾರು ತಗೋಬೇಕು? ನಾನು ರಿಸ್ಕ್ ತಗೋತೀನಿ ಅಂತಂದರೆ ಅವ್ರು ಬಿಡಲ್ಲ. ಅಕಸ್ಮಾತ್ ರಿಸ್ಕ್ ತಗೊಂಡು ನಾವು ಹೊಡೆದ್ಬಿಟ್ರೆ ಅಲ್ಲಿ ಅಕಸ್ಮಾತ್ ಹೆಣ್ಣುಮಕ್ಳು ಇಲ್ವೇ ಇಲ್ಲ ಅಂತ ಆಗಿಬಿಟ್ರೆ ಪರ್ಮನೆಂಟಾಗಿ ನೀವು ಒಳಗಡೆ ಇರಬೇಕಾಗತ್ತೆ. ಡಕಾಯಿತಿ ಕೇಸಲ್ಲಿ ಅದರಲ್ಲಿ ಇದರಲ್ಲಿ ಟ್ರೆಸ್ ಪಾಸಿಂಗ್ ಮತ್ತೊಂದು ಮರದೊಂದು ಗೂಂಡಾ ಆ್ಯಕ್ಟು ಅದು ಇದು ಹಾಕ್ಬಿಡ್ತಾರೆ. ತುಂಬ ಚಾಲೆಂಜಿಂಗು. 2-3 ಕೇಸ್ಗಳಲ್ಲಂತೂ ನಾವು ಬದುಕಿ ಬಂದಿರೋದೇ ಜಾಸ್ತಿ. ಇಲ್ಲಿಂದ ಎಲ್ಲಿಗೋ ಹೋಗ್ಬಿಟ್ಟಿರ್ತೀವಿ, 400-500 ಕಿಲೋಮೀಟರ್ ದೂರದಲ್ಲಿ ಹೋಗ್ಬಿಟ್ಟಿರ್ತೀವಿ, ನಮ್ಮೂರಲ್ಲ, ಅಲ್ಲೋಗಿ ಚಾಲೆಂಜ್ ಮಾಡ್ತಾ ಇರ್ತೀವಿ. ಅಲ್ಲಿದ್ದು ಇನ್ಸ್ಪೆಕ್ಟ್ರು ನಮಗೆ ಚಾಲೆಂಜ್, ನಮ್ಗೆ ಗೊತ್ತಿರುವಂಗೆ ನಿಮ್ಗೇನ್ರಿ ಗೊತ್ತು ಇಲ್ಲಿ ಊರು ಅಂತ ಹೇಳ್ತಾರೆ ಅವರು. ಆಬ್ವಿಯಸ್ಲಿ ಅಲ್ಲಿ ಇಲ್ಲ ಅಂದರೆ ಇಲ್ಲ ಅಂತೀವಿ ನಾವು, ಇಲ್ಲ ಅಲ್ಲಿದೆ. ನಾನೇ ಹೇಳ್ತೀನಲ್ಲೇ, ನಾನು ಬೆಳಗ್ಗೆ ಸಂಜೆ ಹತ್ತಿ ಇಳಿತೀವಿ ನಮಗೆ ಚಾಲೆಂಜ್ ಮಾಡ್ತೀಯ ಅಂತ ಅವನು ಕುಂತ್ಕೋತಾನೆ. ಎಸ್ ಪಿಗೆ ತಲೆ ಕೆಟ್ಟೋಯ್ತದೆ, ಎಸ್ ಪಿ ಬನ್ನಿ ನೋಡೋಣ, ಅಲ್ಲಿ ಇಲ್ಲ ಅಂತಂದರೆ ನಾವು ಬಿಡಲ್ಲ ಅಂತಾನೆ. ಯಾರು ಪ್ರೊಬೇಷನರಿ ಎಸ್ ಪಿನ ಆಟಾಡಿಸ್ಬಿಡ್ತಾರೆ ಕೆಲವು ಇನ್ಸ್ಪೆಕ್ಟರ್ಗಳು, ಸೀನಿಯರ್ ಇನ್ಸ್ಪೆಕ್ಟರ್ಗಳು. ಹ್ಞೂ, ಪ್ರೊಬೇಷನರಿ ಬಂದಿರ್ತಾರೆ ಹೊಸದಾಗಿ. ಹ್ಞೂ, ಅವ್ನು ಪಾಪ ಕನ್ಸರ್ನ್ ಇರುತ್ತೆ, ಏನೋ ಕಲ್ತ್ಕೋಬೇಕು ನೋಡಬೇಕು ಅಂತ ಇರುತ್ತೆ, ನಡೀರಿ ಅಂತ. ನಮ್ಮ ಹಣೆ ಬರಕ್ಕೆ ನಮ್ಮ ಲಕ್ಕಿಗೆ ಅದರೊಳಗಡೆ ಒಂದೇ ಒಂದು ಹೆಣ್ಮಗಳಿರ್ತಾಳೆ, ಒಬ್ಬಳೇ ಇರ್ತಾಳೆ ಜಾಗನ ಹೊಡೆದಾಗ. ಜನ ಹಂಗಿಂಗೆ ಸೇರಿರೋದಿಲ್ಲ, ಎಲ್ಲ ಗೂಂಡಗಳು ಅವು ಇವು ಎಲ್ಲ ಸೇರಿಬಿಡ್ತವೆ ಊರಲ್ಲಿ, ನಮ್ಮನ್ನ ಹೊಡೆದಾಕ್ಬಿಡ್ಬೇಕು ಅಂತೆಲ್ಲ ಬರ್ತವೆ. 2-3 ಕಡೆ ಅದೇ ಥರ ಆಗಿದೆ. ಒಂದೊಂದು ಸಲ ನಮ್ಮ ಸುಮಾರು 10-20 ವರ್ಷದ ಹಿಂದೆ ನದಿಗೆ ಹರಿದ್ದೆಲ್ಲ ಇದೆ ನಾವು, ದೊಡ್ಡ ಇನ್ಸಿಡೆಂಟು ಇಲ್ಲೇ ಪಕ್ಕದಲ್ಲೇ ಮೈಸೂರು ಜಿಲ್ಲೆ ಮೈಸೂರು ಶ್ರೀರಂಗಪಟ್ಟಣ ಒಂದು ದೊಡ್ಡ ಗ್ಯಾಂಗು, ಇನ್ನೇನು ತಲ್ವಾರು ಇವು ಇಟ್ಕೊಂಡು ಬಂದುಬಿಟ್ಟಿದ್ದಾರೆ, ಹಿಂಗೆ ಕತ್ತರು ಸಾಕ್ಬಿಡ್ಬೇಕು. ನಾವು ಬದುಕಿರೋದೆಲ್ಲ ಮಿರಾಕ್ಯುಲಸ್ಸೇ, ನಮ್ಮ ಪ್ರೋಗ್ರೆಸ್ಸೇ ಮಿರಾಕ್ಯುಲಸ್, ನಾವು ಈ ಹೋಗ್ತಾ ಇರೋದೇ ಮಿರಾಕ್ಯುಲಸ್, ವೇಲೆ ಹೋಗ್ತಾ ಇರೋದು ಎಲ್ಲ ಬೋನಸ್ಸೇ ಇವೆಲ್ಲ. ತಪ್ಪಿಸ್ಕೊಂಡು ಆ ಟೈಮಲ್ಲಿ ಒಂದು ಆ್ಯಂಬುಲೆನ್ಸ್ ಬರಲಿಲ್ಲ ಅಂತಿದ್ದರೆ, ಸೌಂಡ್ ಬರಲಿಲ್ಲ ಅಂತಿದ್ದರೆ ಮುಗಿದೋಗ್ಬಿಡೋದು. ಮತ್ತು ಈ ಕತ್ತರಿಸ್ಕೊಂಡು ಬದುಕೋ ಬದಲು ಒಳಗೆ ಹಾರ್ಬಿಡೋಣ ಅಂತ ಜಿಗಿದ್ಬಿಟ್ಟು ರೆಡಿ ಆಗಿಬಿಟ್ಟಿದ್ವಿ ಸೇತುವೆ ಹಾರಿ. ಇಂಥದ್ದು ಇನ್ಸಿಡೆಂಟ್ಸ್ ತುಂಬ ಆಗಿದ್ದಾವೆ, ಇಂಥದ್ದು ಆಗ್ತವೆ. ಆಮೇಲೆ ತೋರಿಸಿರೋದು ಯಾರು ಬರ್ತಾ ಇರಲಿ, ಅದರೊಳಗಡೆಯಿಂದ ಬರ್ತಾರಲ್ಲ. ನೀವು ಲಾಡ್ಜಲ್ಲೆಲ್ಲ ಇರ್ತಿರಲ್ವಾ, ಲಾಡ್ಜಲ್ಲಿ ನಿಮ್ಮ ತಲೆ ಹಿಂದ್ಗಡೆ ಈ ಥರದೊಂದು ಅಲ್ಲಿಗೆ ಇರುತ್ತೆ, ಮಂಚಕೊಂದ ಹಾಂ, ಅದ್ರ ಹಿಂದ್ಗಡೆ ಟಾಪ್ ಅದರೊಳಗೆ ಇರ್ತಾರೆ ಕೆಲವೊಂದು ಸಲ. ಕೆಲವೊಬ್ರು ಈ ಥರ ವಾಟರ್ ಬಾಟ್ಲ್ ಇಡೋದಕ್ಕೆ ಇದು ನೋಡಿ ವಾಟರ್ ಬಾಟ್ಲ್ ಮಾಡ್ಕೊಂಡಿರ್ತಾರೆ, ಇದ್ರ ಒಳಗಡೆ ಗ್ಯಾಪ್ ಇಲ್ಲಿ ಇಲ್ಲಿ ನೋಡಿ, ಇದೆ ಇದ್ರ ಒಳಗಡೆ ಗ್ಯಾಪ್ ಇದೆ ಅಲ್ವಾ, ಇಲ್ಲಿ ಇಲ್ಲಿ ಬಾಟ್ಲ್ಗಳು ಹಿಂಗೆ ಇಟ್ಬಿಟ್ರೆ ಒಳಗಡೆ ಗೊತ್ತೇ ಆಗಲ್ಲ. ಮತ್ತೆ ಇದೆಲ್ಲನು ಕನ್ಸ್ಟ್ರಕ್ಟ್ ಮಾಡೋದು ಎಲ್ಲ ಮೇಸ್ತ್ರಿಗಳು ಮಾಡಲ್ಲ ಸರ್, ಪರ್ಟಿಕ್ಯುಲರ್ ಆಗಿ ಇದನ್ನ ಬಿಲ್ಡ್ ಮಾಡಕ್ಕೆ ಅಂತಾನೆ. ನಮ್ಮ ಕರ್ನಾಟಕದಲ್ಲೇ ಒಂದಿಬ್ರು ಹೆಸರು ಮಾತ್ರ ಕೇಳ್ಬರುತ್ತಷ್ಟೆ ಅದ್ರ ಕೆಲಸದವ್ರು, ಗಾರೆ ಕೆಲಸದವ್ರು ಅಂದ್ರೆ ಅದಕ್ಕೆ ಗಾರೆ ಕೆಲಸದವನು ಅವನೇ, ಮೇಸ್ತ್ರಿನೂ ಅವನೇ, ಇಂಜಿನಿಯರು ಅವನೇ, ಕಾಂಟ್ರಾಕ್ಟ್ರು ಅವನೇ, ಎಲ್ಲ ರೀತಿನೂ ಅವನೇ, ಕೂಲಿನೂ ಅವನೇ, ಸಿಮೆಂಟ್ ಕಲ್ಸ್ಕೊಳ್ಳೋದು. ಯಾಕಂದ್ರೆ ಈ ವಿಚಾರ ಈ ಲಾಡ್ಜಲ್ಲಿ ಎಲ್ಲಿ ಮಾಡ್ತಿದ್ದೀನಿ ಅಂತ ಲಾಡ್ಜಲ್ಲಿ ಕೆಲಸ ಮಾಡೋರ್ಗೂ ಸುದಾ ಗೊತ್ತಾಗಬಾರ್ದು. ಅವನು ಬಂದು ಲಾಡ್ಜನ್ನು ನೋಡಿ ನಾನು ಈ ಪ್ಲೇಸಲ್ಲಿ ಮಾಡಿದ್ರೆ ಅದಕ್ಕೆ ಒಂದಷ್ಟು ಪೂಜೆ ಪುನಸ್ಕಾರ ಎಲ್ಲನೂ ಮಾಡಿ ಯಾರಿಗೂ ಗೊತ್ತಾಗಬಾರ್ದು ತಿಳಿಬಾರ್ದು ಅಂತ ಹೇಳಿ ಅದನ್ನು ಒಂಥರ ಗೌಪ್ಯವಾಗಿ ರಾತ್ರೋ ರಾಸ್ತು ನೋಡಿ ಸ್ಟ್ರಕ್ಚರ್ ನೋಡಿ ಮಾಡ್ತಾನೆ ಅವನು. ನಿಮಗೆ ಅದು ಒಂದು ವಿಡಿಯೋ ಸಿಗುತ್ತೆ ಅಲ್ಲಿ ನೋಡಿ, ಕಟ್ಟುತ್ತಾ ಇರುವಾಗ ಹಿಡಿದ್ಬಿಟ್ಟು ರೆಡ್ ಹ್ಯಾಂಡ್ ಆಗಿ ಶ್ರೀರಂಗಪಟ್ಟಣ ಮೈಸೂರಲ್ಲಿ ಅವನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದ ಒಂದು ಮನೆ ಒಳಗಡೆ ಗೋಡೆಗೆ ಒಂದು ಗೋಡೆ ಕಟ್ಟಿ ಕೆಳಗಡೆ ಡೋರ್ ಕಾಣ್ತಿದೆ ಅಲ್ವಾ ಬಾಕ್ಲು ಕಬ್ಬಿಣದಲ್ಲಿ, ಹಾ,
ಅಲ್ಲಿ ಡೋರ್ ಮಾಡಕ್ಕೆ ಮೇಲ್ಗಡೆ ಎಲ್ಲ ಟೈಲ್ಸ್ ಅಂಟಿಸ್ಬಿಟ್ರೆ ನಾವು ನೋಡಿದವ್ರು ಏನು ಅನ್ಕೋತೀವಿ ಇದೊಂದು ಗೋಡೆನೆ ಅಂತ ಅನ್ಕೊಂತೀವಿ. ಬಟ್ ಅದ್ರ ಒಳಗಡೆ ಹೆಣ್ಮಕ್ಳನ್ನ ಹಾಕಿ ಲಾಕ್ ಮಾಡ್ಬಿಡೋದು. ಅದೊಂದು ದೊಡ್ಡ ಆಪರೇಷನ್. ಅದು ಅದರದ್ದು ವಿಡಿಯೋ ಕ್ಲಿಪ್ಪಿಂಗ್ ಒಂದು ಡಾಕ್ಯುಮೆಂಟ್ರಿ. ಎಸ್ಕೇಪ್ ಬಾಬಣ್ಣ ಅಂತಾನೆ ಅವನ ಹೆಸರು. ಎಲ್ಲಿದ್ದಾರೆ ಅಣ್ಣ? ಅಣ್ಣ ಅವರು ರಿಲೀಸ್ ಆಗಿರ್ಬೇಕು ಇವಾಗ ಜೈಲಿಂದ. ಇಲ್ಲ ಇನ್ನೊಂದು ಕಟ್ತಾ ಇರ್ತಾರೆ. ಇನ್ನೊಂದು ಕಟ್ತಿರ್ತಾರೆ. ಬಟ್ ಇದನ್ನ ಕಟ್ಟೋದಕ್ಕೂ ನೈಟ್ ಒಂದು ದಿನ ಅವ್ರು ಕಟ್ಟಿ ಇದು ಮಾಡ್ತಾರೆ. ಬಟ್ ಇದಕ್ಕೆ ಕಟ್ಟೋದಕ್ಕೂ ಒಂದು 2-3 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾನೆ ಅವನು. ಏನೊಂದು 10,000-20,000 ರೂಪಾಯಿಲಿ ಮುಗಿಯಲ್ಲ ಅವ್ನು. ಸಂಪೂರ್ಣವಾಗಿ ಯಾರಿಗೂ ಗೊತ್ತಾಗದಂಗೆ ಅದಕ್ಕೆ ಪೂಜೆ ಪುನಸ್ಕಾರ ಎಲ್ಲನೂ ಮಾಡಿ ಒಂದು ಸಂಪೂರ್ಣವಾಗಿ ಒಂದು ಐಡೌಟ್ನ ಕ್ರಿಯೇಟ್ ಮಾಡಿ ಕೊಡಬೇಕು ಅಂತ ಹೇಳಿದ್ರೆ ಒಂದು 2-3 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾನೆ ಅವನು. ಅಷ್ಟು ಮಾಡಿ ತಡೆಯೆಲ್ಲ ಹೊಡಿತಾರೆ. ಅಲ್ಲಿ ಯಾರು ಬರಬಾರ್ದು, ಅಲ್ಲಿ ಯಾವುದು ವಕ್ರದೃಷ್ಟಿಗಳು ಬೀಳಬಾರ್ದು, ದುಷ್ಟಶಕ್ತಿ ದುಷ್ಟಶಕ್ತಿ ಬರಬಾರ್ದು ಅಂತೆಲ್ಲ ಪೂಜೆ ಎಲ್ಲ ಮಾಡಿ ಪೂರ್ತ ಮಾಡಿ ಅದು ಪ್ಯಾಕೇಜ್ ಪ್ಯಾಕೇಜ್ ಇಲ್ಲ. ಈಗ ಹೋಗಿ ನೀವು ರೆಸ್ಕ್ಯೂ ಮಾಡ್ತಾರಲ್ಲ ಹೆಣ್ಮಕ್ಳು, ಅವ್ರು ಇಲ್ಲ ಸರ್ ನಾವು ಬರಲ್ಲ, ನಾವು ಈ ಪ್ರೊಫೆಷನ್ಗೆ ಇಲ್ಲಿರ್ತೀವಿ ಅಂತ ಅನ್ನೋ ಕೇಸ್ ಇರ್ತವೆ. ಅಂಥವ್ದು ಇಲ್ಲ, ಅಲ್ಲ ಅವಕಾಶಗಳಿಲ್ಲ, ಅದಕ್ಕೆ ಅವಕಾಶ ಇಲ್ಲ. ಅಂಥವ್ರನ್ನ ಕಾನೂನಲ್ಲಿ ಅವಕಾಶ ಇಲ್ಲ. ಕಾನೂನಲ್ಲಿ ಅವರು ವೈಯಕ್ತಿಕವಾಗಿ ಬೇಕಾದರೆ ಮಾಡ್ಕೊಂಡು ಹೋಗ್ಬೋದು ಅವ್ರವ್ರದ್ದು ವೈಯಕ್ತಿಕವಾಗಿ, ಆದರೆ ಆರ್ಗನೈಸ್ಡ್ ಕ್ರೈಮಲ್ಲಿ ಅವ್ರು ಇನ್ವಾಲ್ವ್ ಆಗಲಿಲ್ಲ. ಮತ್ತು ಅವ್ರ ಮೇಲೆ ಏನು ಕಾನೂನು ಕ್ರಮ ಜರುಗಿಸಲ್ಲ ಹೆಣ್ಮಕ್ಳ ಮೇಲೆ. ಇಲ್ಲ 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 ಇಲ್ಲ, ವಿಕ್ಟಿಮ್ಸ್ ಅಂತಾನೆ 100% ವಿಕ್ಟಿಮ್ಸ್ ಅಂತಾನೆ ಪರಿಗಣಿಸೋದು. ಪ್ರಾಸ್ಟಿಟ್ಯೂಷನ್ ಅನ್ನುವಂಥದ್ದು ಅದು ಹೆಣ್ಣುಮಕ್ಕಳನ್ನ ನೀವು ಮಾತಾಡ್ಸಿದ್ರೆ ಅವ್ರು ಹೇಳ್ತಾರೆ. ಏನು ಹೇಳ್ತಾರೆ, ಯಾರು ಪ್ರಾಸ್ಟಿಟ್ಯೂಟ್ ಆಗಬೇಕು ಅಂತ ಯಾರು ಕನಸು ಕಾಣ್ತಾ ಇರಲ್ಲ. ಪ್ರಾಸ್ಟಿಟ್ಯೂಷನ್ ಅಸಿಸ್ಟ ಮಾಡಿರೋದೇ ಗಂಡಸರ ಬೆನಿಫಿಟ್ಟಿಗೋಸ್ಕರ, ಅದಾಗಬಾರ್ದು. ಅದಾದರೆ ನಮ್ಮದು ಇನ್ನೊಂದು ಥೈಲ್ಯಾಂಡ್ ಆಗಿಬಿಡುತ್ತೆ, ಜನ ಯಾರು ಥೈಲ್ಯಾಂಡ್ಗೆ ಹೋಗಲ್ಲ. ಆಮೇಲೆ ಇವಾಗ್ಲೇ ಅವ್ರದ್ದು ಮೋಡಸ್ ಆಪರೇಟಿಂಗ್ಗಳನ್ನ ತುಂಬ ಚೇಂಜ್ ಮಾಡ್ಕೊಂಬಿಟ್ಟಿದ್ದಾರೆ ಸರ್. ಮೊದಲು ಲಾಡ್ಜ್ಗಳಲ್ಲಿ ಈ ಥರ ಗುಹೆಗಳನ್ನ ಕ್ರಿಯೇಟ್ ಮಾಡ್ತಾಯಿದ್ರು. ಯಾವಾಗ ರೈಡ್ ಆದರೆ ಒಂದು ಪ್ರಾಸ್ಟಿಟ್ಯೂಷನ್ ನಡೀತಿದೆ ಅನ್ನೋ ಒಂದು ಕೇಸ್ನೂ ಆಗ್ತಾರೆ, ಮತ್ತು ಇಲ್ಲೀಗಲ್ ಆಗಿ ಇದನ್ನು ಕನ್ಸ್ಟ್ರಕ್ಟ್ ಮಾಡಿರೋದಕ್ಕೂ ಕೇಸ್ ಆಗ್ತಾರೆ. ಎರಡೆರಡು ಕೇಸ್ ಆಗೋಕ್ಕೆ ಶುರು ಆಯ್ತದೆ. ಅದರಿಂದ ಏನು ಮಾಡಿದ್ರು, ಲಾಡ್ಜ್ಗಳನ್ನ ಅವಾಯ್ಡ್ ಮಾಡಿದ್ರು, ಮಸಾಜ್ ಪಾರ್ಲರ್ಗಳನ್ನ ಸ್ಪಾಗಳನ್ನ ಕ್ರಿಯೇಟ್ ಮಾಡ್ಕೊಂಡ್ರು. ಸ್ಪಾ ಅನ್ನೋ ಹೆಸರು ಒಳಗಡೆ ಸರ್ವಿಸ್ ಡೈರೆಕ್ಟಾಗಿ ಅವ್ರು ಅಮೌಂಟ್ ಕೊಟ್ಟು ಹೋಗಿ ಹೆಣ್ಮಕ್ಳ ಜೊತೆ ಇದು ಮಾಡ್ಕೊಂಬರೋದು. ಆ ಥರ ಅವರು ಇದನ್ನು ಇದು ಮಾಡ್ಕೊಂಡ್ರು. ಈಗ ಬತ್ತ ಬ್ಯೂಟಿ ಪಾರ್ಲರು, ಯೋಗ ಕೇಂದ್ರಗಳು, ಈ ಹೆಸರುಗಳನ್ನ ಮಾಡಿ ಮಾಡಿ ನಾವೆಲ್ಲ ರೈಡ್ ಮಾಡಿದ್ವಿ ಸರ್. ಅದೆಲ್ಲ ಯೋಗ ಕೇಂದ್ರನು ಆ ಹೆಸರನ್ನ ಇಟ್ಕೊಂಡು ಮಾಡಿ. ಅದು ಶೀಲ್ಡ್ ಶೀಲ್ಡ್ ನಮ್ಮ ಕ್ಯಾಂಪೇನ್ಗಳು. ಇದು ನಮ್ಮ ಕ್ಯಾಂಪೇನ್ ಸಮಾನತೆಗಾಗಿ ಒಡನಾಡಿ ಯೋಗ ಸ್ಟಾಪ್ಸ್ ಟ್ರಾಫಿಕ್ ಅನ್ನೋಂಥದ್ದು ಫಂಡ್ ರೈಸ್ ಮಾಡಲಿಕ್ಕೋಸ್ಕರ ಬಳಸ್ತೀವಿ. ಇದು ವಿಮೆನ್ ಅಚೀವರ್ಸ್ ರ್ಯಾಲಿ ವಾರ್ ಅಂತ, ಇದು ಒಂದು ಮಹಿಳಾ ಸಶಕ್ತತೆಯನ್ನು ಎಕ್ಸಿಬಿಟ್ ಮಾಡಲಿಕ್ಕೋಸ್ಕರ ಮಾಡುವಂಥ ಒಂದು ಆಂದೋಲನ. ಇದ್ರ ಜೊತೇಲಿ ಇನ್ನೊಂದು ಸತ್ಪುರುಷರ ಆಂದೋಲನ ಅಂತ ಮಾಡ್ತೀವಿ. ನಾವು ಹೇಳ್ತಿದ್ದೆನಲ್ಲ ಟು ಚೇಂಜ್ ಫೇಕ್ ಮೆನ್ ಅಲ್ಲ, ರಿಯಲ್ ಮೆನ್. ರಿಯಲ್ ಮೆನ್ ಸೂಪರ್ ಟೈಟಲ್. ರಿಯಲ್ ಮೆನ್, ರಿಯಲ್ ಮೆನ್ ಅಂತಂದ್ರೆ ಅವನು ಗಂಡಸು ಅಂತ ಹೇಳೋ ಕಾರಣಕ್ಕಲ್ಲ, ಮನುಷ್ಯತ್ವ, ಮೃದುತ್ವ, ಹೆಣ್ಮಕ್ಳನ್ನ ಗೌರವಿಸುವಂಥದ್ದು, ಹೆಣ್ಮಕ್ಳನ್ನ ಪ್ರೀತಿಸುವಂಥದ್ದು, ಡೆಮೊಕ್ರೆಟಿಕ್ ಆಗಿರುವಂಥದ್ದು, ಈಕ್ವಾಲಿಟಿನ ಎಕ್ಸ್ಪ್ರೆಸ್ ಮಾಡುವಂಥವನು ಗಂಡಸು ಅಂತ. ಅವನಲ್ಲ, ಅವನು ಗಂಡಸ ಅಲ್ಲ, ಅವನು ಗಂಡಸಲ್ಲ, ಅವನು ಮೃಗ. ಅದು ಎಲ್ಲ ಮೃಗಗಳು ಮಾಡ್ತವೆ, ರಾಟ್ ವೀಲರ್ ಮಾಡ್ತವೆ, ಗೂಳಿ ಮಾಡ್ತವೆ, ನಾನು ಗಂಡಸು ಅಂತ. ಅದಲ್ಲ, ಗಂಡಸು ಅಂತಂದರೆ ಮೃದುತ್ವ, ಸ್ಪಂದಿಸುವಂಥವನು, ಆರೈಕೆ ಮಾಡುವಂಥವನು, ಹೆಣ್ಮಕ್ಳ ಮೇಲೆ ಕೈ ಮಾಡೋವನಲ್ಲ, ಮಕ್ಕಳ ಮೇಲೆ ಕೈ ಮಾಡೋವನಲ್ಲ, ನಾನಿದ್ದೀನಿ ಅಂತ ಹೇಳುವಂಥವನು, ಒಬ್ಬ ಸಹೋದರನಾಗಿ ಜೊತೆಲೇ ಇರ್ತೀನಿ ಅಂತ ಹೇಳೋನು, ಡೆಮೊಕ್ರಾಟಿಕ್ ಆಗಿ ನಡ್ಕೊಳ್ಳೋಂಥವ್ನು, ರಿಯಲ್ ಮೆನ್ ಅಂತ. ಅದನ್ನು ಎಕ್ಸ್ಪ್ರೆಸ್ ಮಾಡಿ, ಯಾಕೆಂದರೆ ಗಂಡಸರನ್ನ ಬದಲಾಯಿಸೋದಿದ್ರೆ ಹೆಣ್ಮಕ್ಳ ಸಮಸ್ಯೆ ಬಗೆಹರಿಯಲ್ಲ ಅಂತ. ಕರೆಕ್ಟ್. ನೀವೆಷ್ಟೇ ಮಾಡಿ ಗಂಡಸು ಬದಲಾವಣೆ ಆದರೆ ಮಾತ್ರ ಇದು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದೆಲ್ಲ ಪೋಸ್ಟರ್ಸ್ ಕ್ಯಾಂಪೇನ್ ಅಂದರೆ ಪೋಸ್ಟರ್ಸ್ಗಳನ್ನ ಮಾಡಿ ಒಂದು ಅವೇರ್ನೆಸ್ ಇದನ್ನು ಇದು ಮಾಡೋದಕ್ಕೆ, ಮಾನವ ಸಾಗಾಣಿಕೆ ತಡೆಯಿರಿ ಅನ್ನೋ ಥರ, ಮತ್ತು ಇದು ಗ್ರೀಟಿಂಗ್ ಕಾರ್ಡು, ಇದನ್ನೆಲ್ಲ ಸೇಲ್ ಮಾಡಿ ಕೂಡ ಫಂಡ್ ರೈಸಿಂಗ್ನ ಇದು ಮಾಡ್ಕೊಂಡು ಫಂಡ್ ರೈಸ್ ಮಾಡಲಿಕ್ಕೆ. ಫಂಡ್ ರೈಸ್ ಇವೆಲ್ಲ ಒರಿಜಿನಲ್ ಪೇಂಟಿಂಗ್ಸ್ ನಮ್ಮದು, ಆರ್ಟಿಸ್ಟ್ ಮಾಡುವಂಥದ್ದು. ಹ್ಞೂ, ನಮ್ಮಲ್ಲೇ ಇದೆ ಪೇಂಟಿಂಗ್ಸ್ ಎಲ್ಲ. ಓಕೆ ಸರ್, ಒಡನಾಡಿ ಯಾರು ಸಹಾಯ ಮಾಡ್ತೀನಿ ಅಂದರೆ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು? ಒಡನಾಡಿಯ ವೆಬ್ಸೈಟಲ್ಲಿ ಒಡನಾಡಿಯ ಹೆಸರು, ವಿಳಾಸ, ನಂಬರು ಎಲ್ಲವೂ ಇದ್ದಾವೆ. ಒಡನಾಡಿಗೆ ಡೈರೆಕ್ಟಾಗಿ ಒಡನಾಡಿ ಸೇವಾ ಸಂಸ್ಥೆ ಅಡ್ರೆಸ್ನಲ್ಲಿ ಅವ್ರು ಚೆಕ್ ಕೊಡ್ಬೋದು, ಇಲ್ಲಿ ಬಂದು ಹಣ ಸಂದಾಯ ಮಾಡ್ಬೋದು, ಆನ್ಲೈನ್ನಲ್ಲಿ ಪೇಮೆಂಟ್ ಮಾಡ್ಬೋದು. ಅವ್ರಿಗೆ ಇಮ್ಮಿಡಿಯೇಟಾಗಿ ನಾವು ರಿಸಿಪ್ಟ್ಗಳನ್ನ ಕೊಡ್ತೇವೆ. ರಿಸಿಪ್ಟ್ ಕೊಡ್ತೀವಿ ನೀವು?
ಕೊಡದೇ ಇರೋದೇ ಇಲ್ಲ. ಅದ್ಯಾವುದೋ ಇನ್ನೊಂದು ಲೆಕ್ಕ ಇರುತ್ತಲ್ಲ ಅದಿಲ್ಲ, ಅದು ಇಲ್ಲಿ ನಡೆಯೋದಿಲ್ಲ. ಇಲ್ಲಿ ನಡೆಯಲ್ಲ, ಹಂಗೆ ಕೊಡೋಕ್ಕೂ ಬರೋದಿಲ್ಲ. ಆ ಥರದ್ದು ಬ್ಲ್ಯಾಕ್ ಮನಿ ತಂದು ಡಂಪ್ ಮಾಡೋಕ್ಕೆ ಜಾಗ ಇಲ್ಲ ಅದು. ಇಲ್ಲ ಅವೆಲ್ಲ ನಡೆಯಲ್ಲ. ನಾವೇನಂತಂದರೆ ಮಕ್ಕಳಿಗೆ ಕೆಲವು ವ್ಯಾಲ್ಯೂಸ್ ಹೇಳ್ಕೊಡೋರು, ಅವ್ರಿಗೆ ಇನ್ನೇ ಹೇಳಬೇಕು, ನಮಗೆ ಒಳ್ಳೆಯವರ ಅಭಿರಕ್ಷೆಯಲ್ಲಿ ನೀವು ಬದುಕ್ತಾ ಇದ್ದೀರಾ ಅಂತ ಹೇಳಬೇಕಲ್ವಾ. ಯಾರೋ ದರೋಡೆಕರು ಒಂದು ದುಡ್ಡಲ್ಲಿ ನಾವೆಲ್ಲ ಸಾಕ್ತಾ ಇದ್ದೀವಿ ಅಂತ ಯಾವತ್ತು ಹೇಳೋಕ್ಕಾಗಲ್ಲ. ಒಳ್ಳೆಯವರು ಬಂದು ಇವರು ಅಣ್ಣ, ಇವರು ದೊಡ್ಡಪ್ಪ, ಇವ್ರು ಚಿಕ್ಕಪ್ಪ ಅಂತ ಅವ್ರಿಗೆ ಹೇಳ್ತಾ ಇರ್ತೀವಿ ನಾವು. ಯಾರೋ ಕೊಡ್ತಾರೆ, ಈ ಸರ್ ಮೊನ್ನೆ ಬಂದುಬಿಟ್ಟು ಸ್ವಲ್ಪ ಹಣವನ್ನು ಕೊಟ್ಟಿರ್ತಾರೆ, ಇಮಿಡಿಯೇಟಾಗಿ ಅವ್ರಿಗೆ ಎಕ್ಸೆಂಪ್ಷನ್ಸ್ ಇರುತ್ತೆ. ATG 12A ಎಕ್ಸೆಂಪ್ಷನ್ ಇರುತ್ತೆ, ಇನ್ಕಮ್ ಟ್ಯಾಕ್ಸ್ ಬಳಸೋರು ಬಳಸ್ತಾರೆ, ಕೆಲವರು ಬಳಸಲ್ಲ ಬೇಕಾಗಿರೋದಿಲ್ಲ ಅಂತ. ಬಟ್ ಒಂದು ಸಂವಿಧಾನಾತ್ಮಕವಾಗಿ ಕಾನೂನುಬದ್ಧವಾಗಿ ಸಪೋರ್ಟ್ ಸಿಸ್ಟಮನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಈ ವಿಡಿಯೋ ಬಂದ ತುಂಬ ಜನ ಕೇಳ್ತಾರೆ, ಸ್ಟ್ಯಾನ್ಲಿ ಅವ್ರದ್ದು ಅಥವಾ ಪರಶು ಅವ್ರ ನಂಬರ್ ಕೊಡಿ, ನನ್ನ ಸಮಸ್ಯೆ ಅದಿದೆ ಇದೆ ಅಂತ. ಖಂಡಿತ ಕೊಡಿ, ಈಗಾಗಲೇ ನಮ್ಮ ನಂಬರು ಯಾರ ಹತ್ರ ಇರಬಾರ್ದು ಅಂಥವ್ರ ಹತ್ರಲ್ಲ ಇದೆ, ಒಳ್ಳೆಯವ್ರ ಕೈಲಿರಲಿ. ಸರ್ ಮಧ್ಯಾಹ್ನ ಮಾತಾಡ್ತಾ ಹೇಳಿದ್ರು ಸರ್, ರಿಸರ್ವೇಷನ್ ಕ್ಯಾಂಪೇನ್, ರಿಸರ್ವೇಷನ್ ಮಕ್ಕಳಿಗೆ 1% ರಿಸರ್ವೇಷನ್ ಕೊಡಿಸಿದೀವಿ ಅಂತ. ಈ ಕಾರ್ಯಕ್ರಮನ ಒಂದು 12 ವರ್ಷಗಳಿಂದ ಸತತವಾಗಿ ಆಲ್ ಓವರ್ ಕರ್ನಾಟಕಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಹೋಗಿ ಒಂದು ಸೈಕಲ್ ಜಾಥಾಗಳನ್ನ ಮಾಡಿ ಅಲ್ಲಿದ್ದಂಥ ನಮ್ಮ BEO ಇವ್ರ ಕಡೆಯಿಂದ ನಾವೊಂದು ಸರ್ಕಾರಕ್ಕೆ ಒಂದು ಮೆಮೊರಾಂಡಮ್ ಕೊಟ್ಟು ಅದರಿಂದ ಸರ್ವ ಮಧ್ಯಾಹ್ನ ಹೇಳಿದ್ರಲ್ಲ 1% ರಿಸರ್ವೇಷನ್ನ ಶೋಷಿತ ಮಕ್ಕಳಿಗೋಸ್ಕರನೇ ಮಾಡ್ಸಿರ ಅಂತ. ವೆರಿ ನೈಸ್. ಇದೆ ನೋಡಿ ಮದುವೆ, ಈಗ ಸೈಕ್ಲಿಂಗ್ ಜಾಥಾ ಅಂದಿದ್ನಲ್ಲ. ಸರ್ ಸೀರಿಯಸ್ಲಿ 1000 ಕಿಲೋಮೀಟರ್ ಹೋಗ್ತಾರ? ಸೀರಿಯಸ್ಲಿ 1000 ಕಿಲೋಮೀಟರ್ ಮುಗಿಸಿದ್ದಾರೆ. 1000 ಕಿಲೋಮೀಟರ್ ಒಂದು ತಿಂಗಳು ಪೂನಾವರೆಗೂ ಹೋಗ್ಬಿಡುತ್ತದೆ. ಪೂನಾ ತನಕ ನಾವು ಹೋಗ್ಬೇಕಾಗಿಲ್ಲ, ನಮ್ಮ 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 ಊರಲ್ಲೇ ನಮ್ಮ ಜಿಲ್ಲೆಯಲ್ಲಿ ಹುಡುಕಿದ್ರೆ 1000 ಕಿಲೋಮೀಟರ್ ಹೋಗಿರೋದು. ಹಳ್ಳಿಗಳ ಮೇಲೆ ಹೋದ್ರೆ ಸಾಕು, ನಾವೇ ಹೆದ್ದಾರಿಲಿ ಹೋಗ್ಬೇಕು. ಹೆದ್ದಾರಿಲಿ ಹೋದ್ರೆ ಏನು ತೋರಿಸ್ತೀರಿ ಅವ್ರಿಗೆ? ಕರೆಕ್ಟ್, ಎಲ್ಲ ಡಿಸ್ಟ್ರಕ್ಷನ್ ತೋರಿಸ್ತೀರಷ್ಟೇ. ಜೀವನ ತೋರಿಸ್ಬೇಕು ಅಂದರೆ ಇವರೆಲ್ಲ ನೋಡಿ, ಇವರೆಲ್ಲ ಮದುವೆ ಆಗಿ ಮಕ್ಕಳು ಮಾಡ್ಕೊಂಡು ಆರಾಮಾಗವ್ರೆ, ಫಸ್ಟ್ ಬ್ಯಾಚ್ನವರು ಇರಲ್ಲ. ಅಲ್ಲಿ ಹೋಗಿ ನಮ್ಮ ಟ್ರೈಬಲ್ಸ್ ಮಕ್ಕಳುಗಳಿಗೆ ಒಂದು ಸರ್ವಿಸ್ನ ನಮ್ಮ ಮಕ್ಕಳು ಕೊಡ್ತೀರಾ ಅಂಥದ್ದು, ಅವ್ರು ಏರ್ ಕಟಿಂಗ್ ಮಾಡೋಂಥದ್ದು, ಅವ್ರು ಕ್ಲೀನ್ ಇದು ಮಾಡಿ, ಮತ್ತು ಅವ್ರದ್ದೇನಾರು ಸೈಕಲ್ ಪಂಚರ್ಗಳಾದರೆ ಅವರೇ ಪಂಚರ್ ಹಾಕಬೇಕು, ಎಲ್ಲನೂ ಕಲಿಸಿ ಕಳಿಸ್ಕೊಡ ಅಂತ. ಲೈಫ್ ಸ್ಕಿಲ್ಸ್ ಟ್ರೈಬಲ್ ಮಕ್ಕಳು ಅವ್ರಿಗೆ ಮರ ಕೆಲಸದನ್ನ ಹೇಳ್ಕೊಡ್ತಾರೆ. ಸೊ ಇದು ಒಡನಾಡಿ, ಒಡನಾಡಿ ಮುಂದೆ ಹೀಗೆ ಹೋಗ್ತಾ ಇದೆ. ಆದಷ್ಟು ಶೋಷಣೆ ಕಡಿಮೆ ಆಗಲಿ ಅಂತ ನಾವು ಆಶಿಸ್ತೀವಿ, ಒಂದಿಷ್ಟು ಜನರ ಮನಸ್ಥಿತಿಗಳು ಬದಲಾವಣೆ ಆಗಲಿ ಅಂತ ಆಶಿಸ್ತೀವಿ, ಅಸಮಾನತೆಯ ವಿರುದ್ಧ ಯುವ ಸಮುದಾಯ ನಿಂತ್ಕೊಳ್ಳಿ ಅಂತ ಆಶಿಸ್ತೀವಿ, ಒಂದು ಸಮಾಜ ಬರಲಿ, ಎಲ್ಲರೂ ಎಲ್ಲರನ್ನೂ ಪ್ರೀತಿಸುವಂಗಾಗಲಿ, ಎಲ್ಲ ಜನಾಂಗಗಳು, ಎಲ್ಲ ಧರ್ಮಗಳು, ಎಲ್ಲ ಜಾತಿಗಳು ಮನುಷ್ಯತ್ವಕ್ಕೋಸ್ಕರ ತುಡೀಲಿ ಅಂತ ಆಶಿಸ್ತೀವಿ. ಇದೊಂದು ಆಶಯ, ಅಷ್ಟು ಬೇಗ ಇದು ಕೈಗೂಡಲ್ಲ ಅಂತ ನನಗೂ ಗೊತ್ತಿದೆ. ಆದರೆ ನಮ್ಮ ಜವಾಬ್ದಾರಿ ಮತ್ತು ನಮ್ಮ ಒಂದು ಹೋರಾಟ ಮತ್ತು ನಮ್ಮ ಕೆಲಸ ಆ ನಿಟ್ಟಿನಲ್ಲಿ ನಡೀತಾನೆ ಇರುತ್ತೆ. ಇದು ಒಂದು ಕಟ್ಟುವ ಪ್ರಕ್ರಿಯೆ. ನಾವು ಮಕ್ಕಳ ಥರನೇ, ನಾನು ಹೇಳಿದೆ ಅಲ್ಲ, ಒಂದು ಮಗು ಸಮುದ್ರದ ತೀರದಲ್ಲಿ ಕುಳಿತುಕೊಂಡು ಒಂದು ಕಪ್ಪೆಗೂಡು ಕಟ್ತಾನೇ ಇರುತ್ತೆ, ಕಟ್ತಾನೆ ಇರುತ್ತೆ, ಯಾವುದೋ ಅಲೆ ಬಂದು ಅದನ್ನು ಕೊಚ್ಕೊಂಡು ಹೋಗ್ತಾನೆ ಇರುತ್ತೆ, ಒತ್ಕೊಂಡು ಹೋಗ್ತದೆ, ಬಿಡೋದೇ ಕಟ್ತಾ ಇರುತ್ತೆ. ನೀವು ಗಮನಿಸಿರ್ಬೋದು, ತಲೆ ಕೆಡಿಸ್ಕೊಳ್ಳಲ್ಲ ಅಲೆಗಳ ಬಗ್ಗೆ, ಅದರ ಅಗಾಧತೆ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಅಯ್ಯೋ ಸಾಗರ ಅಂತ ಮಗುಗೆ ಅದೇನು ಡಿಸ್ಟರ್ಬ್ ಮಾಡಲ್ಲ. ಡಿಸ್ಟರ್ಬ್ ಆಗೋದು ಯಾರಿಗೆ ಅಂತ ತಿಳುವಳಿಕೆ, ಅರ್ಧ ತಿಳುವಳಿಕೆ ಇರುತ್ತಲ್ಲ ಅವರಿಗೆ, ಈ ಅಲೆ ಬಂದುಬಿಟ್ರೆ, ಸುನಾಮಿ ಬಂದುಬಿಟ್ರೆ ಅವ್ರು ಎಂಜಾಯ್ ಮಾಡಲ್ಲ ಕೆಲಸಗಳನ್ನ. ನಾವು ಏನು ಮಾಡ್ತಾಯಿದ್ದೇವೆ ಅಂತಂದರೆ, ನಾವು ತಿಳಿಯದೇ ಬಂದಿರುವ ಕ್ಷೇತ್ರ ಇದು, ಈಗಲೂ ತಿಳಿದಂಗೆ ಆಡಲ್ಲ. ನಾವು ಮಗು ಥರನೇ ಉಳ್ಕೊಳ್ತೇವೆ, ಮಕ್ಕಳ ಥರನೇ ಇರ್ತೇವೆ. ನೀವು ಗಮನಿಸಿದ್ರಿ, ತಮಾಷೆ ಮಾಡ್ತೇವೆ, ಆಟ ಆಡ್ತಾ ಇರ್ತೇವೆ, ಎಲ್ಲರೂ ಈಕ್ವಲ್ ಆಗಿರ್ತೇವೆ. ನಮ್ಮಲ್ಲಿ ಯಾವುದು ಭೇದ ಭಾವಗಳು ಇರೋದಿಲ್ಲ. ನಮ್ಮ ವಯಸ್ಸಿನ ಅಂತರಗಳು ನಮ್ಮ ಹುಡುಗರ ಜೊತೇಲಿ ನಮಗಿದ್ರು ಕೂಡ ನಾವು ಅವ್ರ ಜೊತೇಲಿ ಹುಡುಗರಾಗಿ ಇರ್ತೇವೆ, ಮಕ್ಕಳ ಜೊತೇಲಿ ಮಕ್ಕಳಾಗಿರ್ತೇವೆ. ಇದು ಒಂದು ಸಣ್ಣ ಒಂದು ಲೋಕ. ಹಾಗೆಯೇ ಇರುವಷ್ಟು ದಿವಸ ಒಂದಿಷ್ಟು ನಮ್ಮ ಹೆಜ್ಜೆ ಗುರುತುಗಳನ್ನ ಬಿಟ್ಟು ಹೋಗೋಣ ಅಂತ ಒಂದು ಆಸೆ ಇದೆ, ಅದು ಮಾಡ್ತಾ ಇದ್ದೇವೆ. ಅದು ಒಳ್ಳೆಯ ಹೆಜ್ಜೆ ಗುರುತುಗಳಾಗಿರ್ತದೆ, ಅಷ್ಟು ಹೇಳಬಲ್ಲೆ. ನಮ್ಮಲ್ಲಿ ನೀವು ಬಂದಿದ್ದೀರಿ, ನಮ್ಮ ಜೊತೇಲಿ ಇವತ್ತೆಲ್ಲ ಕಾಲ ಕಳೆದಿದ್ದೀರಿ. ನಿಮಗೆ ಯಾವ ರೀತಿಯಾಗಿ ನಾನು ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಿಲ್ಲ. ಈ ವಿಚಾರಗಳು ಒಂದಿಷ್ಟು ಜನರಿಗೆ ಸ್ಫೂರ್ತಿಯಾದರೆ ಅದೇ ನಮಗೆ ಒಂದು ಧನ್ಯತಾ ಭಾವವನ್ನು ತಂದುಕೊಡುತ್ತೆ, ಒಂದು
ಒಂದು ಫಲಿತಾಂಶ ಅಂತ ಅಂದ್ಕೊಳ್ತೀವಿ. ಒಡನಾಡಿ ಜೊತೆಯಲ್ಲಿ ಎಲ್ಲರೂ ಒಡನಾಡಿಯಾಗಿರಿ, ನಿಮ್ಮ ಜೊತೆಯಲ್ಲಿ ಒಡನಾಡಿ ಸದಾ ಇರುತ್ತೆ ಅಂತ ನಾನು ಹೇಳ್ತೇನೆ. ನಿಮಗೂ ಕೂಡ ನಮಸ್ಕಾರ. ಸರ್, ನಾನು ಶಿವರಾಮ್ ಸರ್ಗೂ ಧನ್ಯವಾದ ಹೇಳ್ತೀನಿ ಸರ್. ಎಂಥ ಮುಟ್ಟಿನಂಥ ವ್ಯಕ್ತಿತ್ವಗಳು ನನಗೆ ಪರಿಚಯಿಸಿದ್ರಿ. ಹೋದ ರಾಜ ಅವ್ರನ್ನ ಭೇಟಿ ಮಾಡಿಸಿದ್ರಿ, ಈ ಸಲ ನಮ್ಮ ಸ್ಟ್ಯಾನ್ಲಿ ಅವರು ಮತ್ತು ಪರಶು ಅವ್ರನ್ನ ಭೇಟಿ ಮಾಡಿಸಿದ್ರಿ. ಎರಡು ದೇಹ ಒಂದೇ ಜೀವ ಅಂತ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು ಶಿವರಾಮ್ ಸರ್. ನಿಮಗೂ ಕೂಡ ಬರೀ ತಂದೆ ಒಬ್ಬೊಬ್ಬ ಮಕ್ಕಳು ಇಬ್ಬಿಬ್ಬರು ಮಕ್ಕಳು ಇಟ್ಕೊಂಡಿರೋ ನಮ್ಮ ಸಮಸ್ಯೆಗಳೇ ನೂರಾರು ಇರ್ತವೆ, ಬೇಜಾನ್ ಸಮಸ್ಯೆಗಳು ಇರ್ತವೆ. ಅಂಥದ್ರಲ್ಲಿ ಇವರು 30 ವರ್ಷದಿಂದ ಸತತವಾಗಿ ಕರ್ನಾಟಕದ ಬೇರೆ ರಾಜ್ಯಗಳನ್ನು ಸುತ್ತಿ ಎಲ್ಲ ಸಮಸ್ಯೆನೂ ತಲೆಗೆ ಹಚ್ಕೊಂಡು ನಮಗಳಿಗೆ ಒಂದೊಂದು ಸಮಸ್ಯೆ ಇಟ್ಕೊಂಡಿರೋ ಶುಗರು ಬಿ ಪಿ ಎಲ್ಲ ಹಚ್ಕೊಂಡಿರೋರು ಇವ್ರಿಗೆ ಧೈರ್ಯವಾಗಿ ಯಾವುದೂ ಇಲ್ಲದಂಗೆ ಆರಾಮವಾಗಿದ್ದಾರೆ ಅಂತ ಅಂದರೆ ಅವರು 150 ವರ್ಷ ಬದುಕಬೇಕು. ಇನ್ನೂ ಇಂಥದ್ದು ಇದು ಒಂದು ಒಡನಾಡಿ ಸಂಸ್ಥೆನ ದೊಡ್ಡದಾಗಿ ಬೆಳೆಸಲಿ, ಒಂದು ಮಾದರಿಯಾಗಲಿ ಬೇರೆ ರಾಜ್ಯಗಳಿಗೆ ಅಂತ ನಾವು ಹಾರೈಸೋಣ. ಒಡನಾಡಿಗೂ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ.